नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमाद्यमीशं वन्दे भवग्रं अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। धर्मक्षेत्रे कुरुक्षेत्रे समभेतायुत्सवः मामकाः पांडवाश्चैव किमकुर्वत संजय। श्री गुरुभ्यो नमः। ವಿಜ್ಞಾನದೊಡನೆ ಜ್ಞಾನವನ್ನು ನಿನಗೆ ನೀಡುತ್ತೇನೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳಿ, ಇದು ಜ್ಞಾನ ಎನ್ನುವುದು ಅತ್ಯಂತ ದುರ್ಲಭವಾದದ್ದು, ಇದು ಜ್ಞಾನ ಅತ್ಯಂತ ಮಹತ್ತರವಾದದ್ದು ಅನ್ನುವ ಹಿನ್ನೆಲೆಯಲ್ಲಿ ಜ್ಞಾನದ ಬಗ್ಗೆ ಪಡೆಯಬೇಕಾದ ಸಂಗತಿಯ ಬಗ್ಗೆ ಮಹತ್ವ ಬುದ್ಧಿಯನ್ನು ಉಂಟು ಮಾಡಲಿಕ್ಕೆ ಕೃಷ್ಣ ಮತ್ತೆ ಅದರ ಸಾಧನೆಯ ಗಟ್ಟಿತನವನ್ನು ಕ್ಲಿಷ್ಟತನವನ್ನು ಮತ್ತೆ ಬಹಳ ಸುಂದರವಾಗಿ ಇದೆಲ್ಲ ಸಾಧನೆಗಳಿಗೆ ಹೇಳಿದ ಒಂದು ಮಂತ್ರವಾಗಿ ನಮಗೆ ಕಾಣುತ್ತದೆ. ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಅಂದ. ವಿಜ್ಞಾನದೊಡನೆ ಜ್ಞಾನ ಕೊಡ್ತೇನೆ ಹೇಳಿದಾಗ ದೇವರು ತನ್ನ ಅರಿವನ್ನು ಎನ್ನುವುದನ್ನು ಸ್ಪಷ್ಟ ಹೇಳಿದ್ದ. ಅದನ್ನಿಲ್ಲಿ ಇನ್ನಷ್ಟು ಸ್ಪಷ್ಟವಾಗಿ ಹೇಳುತ್ತಾನೆ, ಮಾಂ ವೇತ್ತಿ ಅಂತ, ನನ್ನನ್ನು ತಿಳ್ಕೊಳ್ತಾನೆ ಅಂತ. ಮಾಂ ವೇತ್ತಿ ಅಂತ ಹೇಳಿದ್ರಿಂದ ಕೃಷ್ಣನ ಜ್ಞಾನ ಅಂತ ಅರ್ಥ ಆಯಿತು. ನನ್ನನ್ನು ತಿಳಿಯುವನು ಅಂತ ಹೇಳ್ತಾ ಇದ್ದಾನೆ. ಆದ್ರಿಂದ ಜ್ಞೇಯವಾದ ವಸ್ತು ಯಾವುದು? ಒಟ್ಟು ಮನುಷ್ಯನಲ್ಲಿ ಇರಬೇಕಾದ್ದು ಎರಡು ಸಂಗತಿ, ಒಂದು ಗಮ್ಯ, ಒಂದು ಜ್ಞೇಯ. ಯಾವುದನ್ನು ತಿಳ್ಕೊಂಡು ಯಾವುದನ್ನು ಪಡಿಲಿಕ್ಕಾಗುವುದಿಲ್ಲ. ಗಮ್ಯ ನಮಗೆ ಗೊತ್ತು, ಭಗವಂತನ ಪುರಕ್ಕೆ ಹೋಗಬೇಕು ಅಂತ, ಅದು ಗಮ್ಯ ಸ್ಥಾನ, ಹೋಗಬೇಕಾದ ಸ್ಥಾನ. ಆದ್ರೆ ನಾವು ತಿಳ್ಕೊಳ್ಬೇಕೇನನ್ನು, ಯಾರನ್ನೋ ತಿಳ್ಕೊಂಡು ಎಲ್ಲಿಯೋ ಹೋಗ್ಲಿಕ್ಕಾಗುತ್ತೋ? ನಮಗೆ ಸರೋವರ ಬೇಕು ಬೆಳಿಗ್ಗೆ, ಅಥವಾ ನದಿ ಮೂಲ ಬೇಕು. ಅದಕ್ಕೆ ಹಿಂದಿನ ದಿವಸ ನಾವು ಛತ್ರದಲ್ಲಿ ಕೂತಿದ್ದೇವೆ, ಕೇಳುತ್ತೇವೆ ಜನರ ಹತ್ರ, ಏನ್ ಕೇಳುತ್ತೇವೆ, ಏನ್ ಕೇಳಿದ್ರೆ ಹೋಗುತ್ತೆ, ಎಲ್ಲಿ ನದಿ ತಾಣ ಇದೆ, ಎಲ್ಲಿ ಇಳಿಲಿಕ್ಕೆ ಬರ್ತದೆ, ಸ್ನಾನಘಟ್ಟ ಇದೆ ಅಂತ ಅದನ್ನೇ ಕೇಳಬೇಕು ಹೊರತು ಇನ್ನೇನೋ ಕೇಳಿಕೊಂಡು ಸ್ನಾನಘಟ್ಟಕ್ಕೆ ಹೋಗ್ಲಿಕ್ಕಾಗುತ್ತೋ? ಯಾವುದನ್ನು ಅರಿಯಬೇಕೋ, ಯಾವುದನ್ನು ಪಡೆಯಬೇಕೋ ಅದನ್ನೇ ಅರಿಯಬೇಕು. ಆದ್ರಿಂದ ಭಗವಂತನನ್ನು ಪಡೆಯಬೇಕಾದ್ರೆ ಭಗವಂತನನ್ನೇ ತಿಳಿಯಬೇಕು. ನಾವು ಪಡೆಯುವುದು ಒಂದು ಬ್ರಹ್ಮ ಆದ್ರೆ, ತಿಳಿಯುವುದು ಇನ್ನೊಂದು ಬ್ರಹ್ಮ ಆದ್ರೆ ಅರ್ಥ ಏನಾಯ್ತು? ಕಿಂಕೇನ ಸಂಗತಂ. ನಿರ್ಗುಣ ಬ್ರಹ್ಮರಾಗಬೇಕು ನಾವು, ಅದಕ್ಕೆ ಸಗುಣ ಬ್ರಹ್ಮರ ಬಗ್ಗೆ ಮಾತಾಡ್ತೇವೆ ಅಂದ್ರೆ ಅರ್ಥ ಆಗ್ಲಿ, ಆಗುವುದಿಲ್ಲ ಅಂತ. ಆದ್ರಿಂದ ಪರ ಬ್ರಹ್ಮವಿದ ಆಪನೋತಿ ಪರಂ ಅಂತ ಶ್ರುತಿ ಹೇಳಿದ್ದು, ಪರಬ್ರಹ್ಮವಿತ್ ಪರಬ್ರಹ್ಮ ಆಪನೋತಿ. ಉತ್ಕೃಷ್ಟವಾದ ಬ್ರಹ್ಮನನ್ನು ತಿಳ್ಕೊಂಡವ ಉತ್ಕೃಷ್ಟವಾದ ಬ್ರಹ್ಮದೆಡೆಗೆ ಸಾಕ್ತಾನೆ. ಅಪಕೃಷ್ಟವಾದ ಬ್ರಹ್ಮಗಳು ಸುಮಾರಿವೆ, ಅದಕ್ಕೆ ಶ್ರುತಿ ಹೇಳಿದ್ದಾಗೆ ಬ್ರಹ್ಮವಿದ ಆಪನೋತಿ ಪರಂ ಎನ್ನುವಲ್ಲಿ ಬ್ರಹ್ಮಶಬ್ದಕ್ಕೆ ವೇದ ಅಂತ ಅರ್ಥ ಇದೆ. ಆದ್ರಿಂದ ವೇದ ತಿಳಿದವ ವೇದ ಆಗುವುದಿಲ್ಲ, ಅದನ್ನ ಆ ಅರ್ಥ ಅಲ್ಲ, ಅದು ಅಪರಬ್ರಹ್ಮ. ಅವ್ಯಕ್ತ ಇದೆ, ಲಕ್ಷ್ಮಿ ಇದ್ದಾಳೆ, ಅವಳು ಅಪರಬ್ರಹ್ಮ, ಯಾರು ಲಕ್ಷ್ಮಿ ಆಗುವುದಿಲ್ಲ, ಪ್ರಕೃತಿ ಆಗುವುದಿಲ್ಲ. ಅದರಿಂದ ವೇದ ಆಗಲಿ ಪ್ರಕೃತಿ ಆಗಲಿ ಮುಕ್ತರೂ ಬ್ರಹ್ಮರೇ, ಮುಕ್ತರನ್ನು ತಿಳಿದವ ಮುಕ್ತನಾಗುವುದು ಇಲ್ಲ, ಜೀವರು ಬ್ರಹ್ಮರೇ. ಅದು ಒಬ್ಬ ಜೀವನನ್ನು ಪಡೆದವ ಇನ್ನೊಂದು ಜೀವ ಬ್ರಹ್ಮ ಆಗುವುದು ಹೇಗೆ? ಅದರಿಂದ ಪೂರ್ಣವಾದ ಭಗವಂತನನ್ನು ಅರಿತವನು ಪೂರ್ಣನಾಗ್ತಾನೆ ಎನ್ನುವುದು ಶ್ರುತ್ಯರ್ಥ. ಅಪೂರ್ಣವಾಗಿರತಕ್ಕ ವಸ್ತುವನ್ನು ತಿಳಿದವನು ಪೂರ್ಣನಾಗುವುದಿಲ್ಲ. ಅಪೂರ್ಣವಾದ ಸಂಗತಿಯನ್ನು ತಿಳಿಯುವ ಮೂಲಕ ಪೂರ್ಣತ್ವ ಬರಲಿಕ್ಕೆ ಸಾಧ್ಯವೂ ಇಲ್ಲ. ಅದರಿಂದ ಕೃಷ್ಣ ಇಲ್ಲಿ ಮಾಂ ವೇತ್ತಿ ಅಂತ ಸ್ಪಷ್ಟ ಹೇಳುವ ಮೂಲಕ ತನ್ನ ಅರಿವು ಅಂದ್ರೆ ಜ್ಞೇಯವಾದ ಸಂಗತಿ, ತಿಳಿಯಬೇಕಾದ ವಸ್ತು ನಾನು ಎನ್ನುವುದನ್ನು ಕೃಷ್ಣ ಸ್ಪಷ್ಟ ಹೇಳಿದ. ಕೃಷ್ಣಾತಿರಿಕ್ತವಾದ ಒಂದು ಸಂಗತಿ ಇಲ್ಲ. ತಿಳಿಯಬೇಕಾದ್ದು ಗಮ್ಯವಾದದ್ದು, ಉದ್ಧಾರಕವಾದದ್ದು, ನಮಗೆ ಅರಿಯಬೇಕಾದ್ದು ಅಷ್ಟೇ, ಜ್ಞಾನಕ್ಕೆ ವಸ್ತುವಾದದ್ದು. ನಾವೊಂದೊಮ್ಮೆ ತಿನ್ನುವುದೇನನ್ನು ಅಂತ ಇರ್ತದೆ ಇಂಥದ್ದೇ,
ತಿರುಗುವುದೆಲ್ಲಿ ಹಿಂದಿರ್ತದೆ ಅಂತದ್ದೇ ದೇಶ ಕಾಲ ಎಲ್ಲ. ತಿಳಿಯಬೇಕಾದ್ದು ಏನು ಅಂತ ಇರ್ತದೆ, ಏನು ತಿಳಿಯುವುದು? ಏನು ತಿಳಿದಾಗ ನಮ್ಮ ಉದ್ಧಾರ ಆಗ್ತದೆ? ನ್ಯಾಯದಲ್ಲಿ 10 ಪದಾರ್ಥಗಳು ಇಲ್ಲ, ತಿಳಿಯಬೇಕಾದ್ದು ಒಂದೇ ದೇವರು ಮಾತ್ರ. ಅದರಿಂದ ಕೃಷ್ಣ ಅದನ್ನು ಮಾಂಬೇತಿ ಅಂತ ಹೇಳಿ, ಅರಿಯಬೇಕಾದವನು ನನ್ನನ್ನು ಅರಿಯಬೇಕು ಅಂತ ತಿಳಿಸಿಕೊಟ್ಟು, ಅದು ಹೇಗೆ ಅದರ ಸಾಧನೆ ಎನ್ನುವುದಕ್ಕೆ ಎಲ್ಲ ಕಡೆಗೆ ಉಪಯೋಗ ಆಗುವಂತೆ ಮಾತಾಡ್ತಾನೆ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಅಂದ. ಈಗ ತಿಳಿಯುವುದು ಅಂತ ಒಂದು ವಸ್ತು ಜ್ಞಾನ ಎನ್ನುವುದು. ಹಿಂದೆ ಹೇಳುವಾಗ ಜ್ಞಾನಂ ವಿಜ್ಞಾನ ಸಹಿತಂ ಅಥವಾ ಸವಿಜ್ಞಾನಂ ಇದಂ ಎನ್ನುವಲ್ಲಿ ಸ್ಪಷ್ಟವಾಗಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮಾಂತ ಜ್ಞಾನ ಶಬ್ದವು ಭಗವಂತನನ್ನು ಹೇಳಿದೆ. ವಿಜ್ಞಾನಮಾನಂದಂ ಬ್ರಹ್ಮಾಂತ ಇನ್ನೊಂದು ಶ್ರುತಿ ವಿಜ್ಞಾನವನ್ನು ಭಗವಂತ ಹೇಳುತ್ತದೆ. ಅದನ್ನು ಭಗವತ್ ರೂಪವಾಗಿರತಕ್ಕ ಎಲ್ಲ ಅರಿವುಗಳನ್ನು ಅನುಸಂಧಾನಗಳನ್ನು ಮಾಡಲಿಕ್ಕೋಸ್ಕರ ಹೇಳಿದ್ದು ಹೇಳುತ್ತೇನೆ ಅಂತ ದೇವರು. ಎಷ್ಟು ಜನ ತಿಳಿಯಲಿಕ್ಕೆ ಬರ್ತಾರೆ ಇದು ದೊಡ್ಡ ಪ್ರಶ್ನೆ. ಯಾವಾಗಲೂ ಎಷ್ಟು ಜನ ದೇವರನ್ನು ತಿಳಿಯಬೇಕೆಂದು ಹೊರಡುತ್ತಾರೆ? ನಾವೇನೇ ಹೇಳಿದೋ ತಿಳುವುದು ಎಷ್ಟು ಸಂಗತಿಗಳಿವೆ, ಉಪಯೋಗ ಏನಾಗುತ್ತೆ ಉಳಿದದ್ದನ್ನು ತಿಳ್ಕೊಂಡು ಅಂತ. ಆದರೆ ಜನ ಹೇಳ್ತಾರೆ ಇವತ್ತು ಬದುಕಲಿಕ್ಕೆ ನಮಗೆ ಬೇಕಾದ್ದು ಉಳಿಯುವುದನ್ನು ತಿಳ್ಕೊಳ್ಳುವುದರಿಂದಲೇ. ನಿಮ್ಮ ದೇವರನ್ನು ತಿಳ್ಕೊಂಡದ್ರಿಂದ ನಮ್ಮ ಬದುಕು ಏನಾಗ್ತದೆ ಕೇಳ್ತಾನೆ. ದೇವರ ಬಗ್ಗೆ ಏನೂ ತಿಳಿದವನೇ ಚೆನ್ನಾಗಿದ್ದಾನೆ ಎನ್ನತಕ್ಕಂಥ ವಿಪರೀತ ಕ್ರಮವನ್ನೇ ತೋರಿಸಿಕೊಡ್ತಾರೆ. ನೋಡಿ, ಅವರು ಏನು ದೇವರ ಸೇವೆ ಮಾಡುವುದಿಲ್ಲ, ದೇವರ ಬಗ್ಗೆ ಮಾತಾಡುವುದಿಲ್ಲ, ಆದರೂ ಎಷ್ಟು ಚೆನ್ನಾಗಿದ್ದಾರೆ. ನಾವು ದೇವರ ಕೈಂಕರ್ಯ ಮಾಡುತ್ತೇವೆ, ಎಷ್ಟು ಕಷ್ಟಪಡುತ್ತೇವೆ. ಆದ್ದರಿಂದ ದೇವರನ್ನು ಉಪಾಸನೆ ಮಾಡುವುದೇ ಬಿಡುವುದೇ ಒಳ್ಳೆಯದು ಅಂತ ಹೇಳ್ತಾರೆ, ಅವರು ತೀರ್ಮಾನಕ್ಕೆ ಬರ್ತಾರೆ. ಆದ್ದರಿಂದ ತಿಳಿಯಬೇಕಾದ್ದು ಸಂಗತಿ ತುಂಬ ಉಂಟು ಎನ್ನುವುದು ಗೊತ್ತು. ಇದೇ ದೇವರ ಸುದ್ದಿಯನ್ನೇ ಆಗಿ ತಿಳಿಯಬೇಕು ಕೇಳಿದರೆ ಅದಕ್ಕೆ ನಿಜವಾದ ವ್ಯವಸ್ಥೆ ಏನು ಅಂತ ಕೃಷ್ಣ ಹೇಳ್ತಾನೆ. ಎಷ್ಟು ಜನರೀ ಇಲ್ಲ ಯಾವುದರಲ್ಲಿ, ಅತಿರಿಕ್ತವಾದ ಕೃಷ್ಣಾತಿರಿಕ್ತವಾದ ವಸ್ತುವಿನ ಚಿಂತನೆಯಲ್ಲಿ ಅಂತಾನೆ. ಲೋಕ ಎನ್ನುವುದೇ ಬಹಳ ಮರಬಟ್ಟುಗಳು, ಕ್ರಿಮಿಕೀಟಗಳು, ಪ್ರಾಣಿ ಪಕ್ಷಿಗಳು ಇವರೆಲ್ಲವೂ ಲೋಕದಲ್ಲಿ ಬರ್ತವೆ, ಎಚ್ಚರವುಳ್ಳ ಲೋಕದಲ್ಲಿ ಬರ್ತವೆ. ಎಚ್ಚರ ತಪ್ಪಿದ ಲೋಕದಲ್ಲಿ ಮಣ್ಣು ಪರ್ವತ ಅದೆಲ್ಲ ಬರ್ತದೆ, ಅದು ಬೇರೆ. ಜೀವ ಇದ್ದ ಲೋಕವೇ ಬಹಳ, ಅದರಲ್ಲಿಯೂ ಮನುಷ್ಯ ಎನ್ನುವುದೊಂದು ಬಹಳ ವಿಚಿತ್ರವಾದ ಜೀವ ಲೋಕ, ಅತಿ ವಿಚಿತ್ರವಾದದ್ದು, ಪ್ರತಿಯೊಂದನ್ನು ಗುರುತಿಸುವ ಯೋಗ್ಯತೆ ಉಳ್ಳದ್ದು. ಪ್ರಾಣಿಗಳಿಗದಿಲ್ಲ, ದನಕ್ಕೆ ಹತ್ತಿರದಲ್ಲಿ ಇದ್ದದ್ದು ದನ ಅಂತ ಗೊತ್ತಾದರೂ ಇನ್ನೊಂದು ದನದಂಥದ್ದು ವೇಷವಾಡಿ ನಿಂತರೆ ಅದಕ್ಕೆ ಅದು ದನ ಅಲ್ಲ ಅಂತ ಗೊತ್ತಾಗುವುದಿಲ್ಲ, ಅಥವಾ ಅದು ದನ ಅಂತಲೂ ಗೊತ್ತಾಗುವುದಿಲ್ಲ. ಅದರ ಅರಿವೇ ಇಲ್ಲ, ನಮಗೆ ಗೊತ್ತಿಲ್ಲ. ಪ್ರಾಣಿಗಳಿಗೆ ಇನ್ನೊಂದು ಪ್ರಾಣಿಗಳ ಗುರುತು ಅರ್ಥ ಹೇಗಿರುತ್ತದೆ, ಹೇಗಿರಬೇಕು, ಇಡೀ ಪ್ರಪಂಚದ ಅರಿವು ಹೇಗುಂಟು? ನಮಗೆ ಮಾತ್ರ ಯಾಕೆ ಅದನ್ನು ಕೃಷ್ಣ ಹೇಳಿದ್ದಾನೆ, ಮನುಷ್ಯ ಅಂದ, ಮನಸ್ಸು ಉಳ್ಳವ ಅಂದ, ವಿವೇಕಶಾಲಿ ಅಂದ, ಗುರುತು ಆಗುವವ. ಇದು ಹಳದಿ ಇರತಕ್ಕ ಬಣ್ಣದ್ದು ಹುಲಿ ಅಥವಾ ಸಿಂಹ, ಇದು ಬೇರೆ ಬಣ್ಣದ್ದು, ಕಪ್ಪು ಬಣ್ಣದ್ದು, ಬಿಳಿ ಬಣ್ಣದ್ದು, ಅದು ಕರಡಿ ಎನ್ನತಕ್ಕಂಥ ವಿವೇಕ ಮಾಡತಕ್ಕಂಥ ಮನಸ್ಸು ಎನ್ನುವುದನ್ನು ಹೊತ್ತು ಬಂದವ, ಮನನಶೀಲನಾಗುವವ, ಮನಸ್ಸನ್ನು ದುಡಿಸಲು ಸಮರ್ಥವಾಗಿರತಕ್ಕ ಯೋಗ್ಯತೆಯನ್ನು ಪಡೆದು ಬಂದವ ಮನುಷ್ಯ. ಶಬ್ದ ಪ್ರಪಂಚದಲ್ಲಿ ಒಂದೊಮ್ಮೆ ಅವನು ಹಾಯುವುದಿದ್ದರೆ ಅದು ಮನುಷ್ಯ ಮಾತ್ರ, ಇನ್ಯಾರಿಗೂ ಆಗುವುದಿಲ್ಲ. ಅರ್ಥ ಮಾಡಿಕೊಳ್ಳುವ ಹಾಗೆ ಶಬ್ದಗಳನ್ನು ಇಟ್ಟುಕೊಳ್ಳುವ ಅಂದರೆ ಮನುಷ್ಯ ಮಾತ್ರ. ಇನ್ನು ಉಳಿದಕ್ಕೆ ಸಂಕೇತ, ನಾವು ತಿಳ್ಕೊಂಡದ್ದು ನೋಡು, ಈಗ ಅದು ಬಾ ಹೇಳಿದರೆ ಬರ್ತದೆ ಆನೆ, ಹೋಗು ಹೇಳಿದರೆ ಹೋಗ್ತದೆ, ತಲೆ ಅಲ್ಲಾಡಿಸು ಅಂದರೆ ಅಲ್ಲಾಡಿಸ್ತದೆ ಅಂತ. ಅಲ್ಲ, ಹಾಗಲ್ಲವೇ ಅಲ್ಲ. ಅದಕ್ಕೆ ತಲೆ ಅಲ್ಲಾಡಿಸು ಅಂತ ಹೇಳಿದ್ರಿಂದ ತಲೆ ಅಲ್ಲಾಡಿಸಿದ್ದಲ್ಲದು. ನಾವು ಆ ಶಬ್ದವನ್ನು ಹೇಳುವ ಆ ಧಾಟಿಯಲ್ಲಿ ನಮ್ಮ ಭಾವದಲ್ಲಿ ಅದು ಒಂದು ವಿಕಾರವನ್ನು ಗುರುತಿಸಿಕೊಂಡಿದೆ, ಹಾಗೆ ಮಾಡಿದರೆ ಹಾಗೆ ಮಾಡಬೇಕು ಎನ್ನುವುದಕ್ಕೆ ಅದು ಒಪ್ಪಿಕೊಂಡಿದೆ ಅಷ್ಟೇ. ನೀವದೇ ತಲೆ ಅಲ್ಲಾಡಿಸು ಅಂತ ಹೇಳುವ ಬದಲಿಗೆ ತಲೆ ಅಲ್ಲಾಡಿಸಬೇಡ ಹೇಳಿದರೆ ಅದು ಅಲ್ಲಾಡಿಸ್ತದೆ. ಯಾಕೆ? ನೀವು ಹೇಳುವ ಬಗೆಯನ್ನು ನೋಡಿಕೊಳ್ಳಿ, ನೀವು ಹಾಗೆ ಅರ್ಥ ಕೊಡಿ ಅದಕ್ಕೆ ಮೊದಲಿಂದು. ಇಲ್ಲಿ ಕೆಲವೊಮ್ಮೆ ಘಾಟಿಗಳು ಬಂದಾಗ ಇಲ್ಲಿಯವರು ತಮಾಷೆ ಮಾಡುವುದುಂಟು ಅವರಿಗೆ, ಅವರಿಗೆ ಇಲ್ಲಿ ಎಲ್ಲ ತುಳು ನೋಡಿ ನಮಗೊಂಚೂರು ತುಳು ಹೇಳಿ ಕೊಡು ಹೇಳುದು ಅವರು. ಅದಕ್ಕೆ ಅವರು ಹೇಳುದು ಬೋತ್ರಿ ಪಂಡ ಎರಡು ಪಾಡುವೆ ಅಂತ ಊಟ ಕೂತಾಗ. ಆಗ ಅವರು ಅಲ್ಲಿಂದ ಬರುವಾಗಲೇ ಬೋತ್ರಿ ಬೋತ್ರಿ ಹೇಳು, ನೀವು ಹೋಗಿಯೇ ಬಿಡು ಸೀದಾ. ಬೋತ್ರಿಯಿಂದ ಬೇಡ ಅಂತ ಅರ್ಥ ಅವ್ರಿಗೆ ಗೊತ್ತಿಲ್ಲ, ಅವನಿಗೆ ಅರ್ಥ ಹೇಳಿಕೊಟ್ಟದ್ದೇನು, ನಾವು ಬೋತ್ರಿ ಹೇಳಿದ್ರೆ ಎರಡು ಹಾಕ್ತಾರೆ ಅಂತ, ಲಾಡೋ ಇನ್ನೊಂದು. ಅವ ಎರಡು ಹಾಕ್ತಾರೆ ಅನ್ನೋ ಆಸೆಯಲ್ಲಿ ಬೋತ್ರಿ ಬೋತ್ರಿಯಿಂದ ಕಟ್ಟಿ ಹೇಳಿಬಿಡ್ತಾನೆ, ಅವ ಬೆಳೆಸುವ ಧೀರ ಓಡಿಬಿಡ್ತಾನೆ. ಅಂದ್ರೆ ಏನು, ಅವರಿಗೆ ಗೊತ್ತಿರುವುದು ಅರ್ಥ ಗೊತ್ತಿಲ್ಲ, ಶಬ್ದ ಗೊತ್ತಿದೆ, ಹೇಗೆ ದುಡಿಸ್ತಾರೆ ಗೊತ್ತಿಲ್ಲ, ಹೇಳಿಕೊಟ್ಟಾಗಿರ್ತದೆ. ಹಾಗೆ ಆನೆಗೂ ನೀವು
ಅದಕ್ಕೆ ನಿಜವಾಗಿ ಭಾಷೆ ಇಲ್ಲ. ಅದಕ್ಕೆ ತಲೆ ಅಲ್ಲಾಡಿಸು, ತಲೆ ಬಗ್ಗಿಸು, ಕಾಲು ಎತ್ತು, ಅದೇನಲ್ಲ. ಅವ ಸಂಜ್ಞೆ ಮಾಡ್ತಾನೆ ಶಬ್ದಗಳಿಂದ, ಅದನ್ನು ತೋರಿಸಿ ಬಿಡ್ತಾನೆ, ಹಾಗೆ ಮಾಡ್ತದೆ. ಆನೆಯನ್ನು ಹಿಡಿಯುವ ಒಂದು ಒಳ್ಳೆಯ ಕಲೆ ಗೊತ್ತಿದ್ದವನಿಗೆ ಗೊತ್ತು ಅದು ಹೇಗೆ ಅಂತ. ಬಹಳ ಸುಲಭ, ನೀವು ಹಿಡಿಬಹುದು. ಆದರೆ ಇಲ್ಲಿ ಆನೆಯನ್ನೆಲ್ಲ ಹಿಡಿಲಿಕ್ಕೆ ಹೋಗಿಬಿಡಿ, ಅದು ಪಾಪ ಮೊದಲೇ ಹಿಡಿಯಲ್ಪಟ್ಟದ್ದು, ಅದಕ್ಕೇನು ಗೊತ್ತಿರ್ತದೆ. ಯಾವುದೂ ಅಂಕೆಯಲ್ಲಿ ಇಲ್ಲದ ಆನೆಯನ್ನು ಕಾಡಿನಲ್ಲಿ ಹೋಗಿ ಆನೆಯನ್ನು ಬೆಳಗಿಸಬೇಕು, ಬರಲಿಕ್ಕೆ ಹೇಳಬೇಕು. ಅದಕ್ಕೆ ಯಾವ ಭಾಷೆ ಗೊತ್ತಿಲ್ಲ, ಅದು ಆಂಧ್ರವೂ ಅಲ್ಲ, ಅದು ತಮಿಳೂ ಅಲ್ಲ, ಅದು ಕೇರಳವೂ ಅಲ್ಲ, ಅದು ಕರ್ನಾಟಕವೂ ಅಲ್ಲ ಅಂಥದ್ದು ಆನೆಗಳು. ಆನೆಗಳಿಗೇನು ಭಾಷೆ ಇಲ್ಲ. ಆಗೇನು ಮಾಡಬೇಕು, ಬಹಳ ಚೂಪಾದ ಒಂದು ಉದ್ದನೆಯ ಕಡ್ಡಿ ಬೇಕು, ಬಹಳ ಗಟ್ಟಿಯಾದ ಉದ್ದನೆಯ ಕೋಲು, ಅದರ ಗಂಡ ಪ್ರದೇಶ ಕೆನ್ನೆಯ ಮೇಲಿನ ಭಾಗ ಕಣ್ಣಿನ ಬದಿಯಲ್ಲಿ ಅದನ್ನು ನೋಟವಾಗಿಟ್ಟುಕೊಂಡು ನೀವು ಅದರ ಮೇಲೆ ಆಜ್ಞೆಯನ್ನು ಕೊಡಬೇಕು. ಅದಕ್ಕೆ ಆ ಗಂಡ ಸ್ಥಳದ ಮರ್ಮಸ್ಥಳ, ಅದರ ಮೇಲಿನ ಹೊಡೆತ ಎನ್ನುವುದು ಅದರ ಪ್ರಾಣಾಂತಿಕವಾದದ್ದು. ಅದನ್ನು ನೀವು ಗುರುತಿಸಿದ್ರಿ ಎಂದು ಗೊತ್ತಾದ ತಕ್ಷಣ ಅದು ನಿಮಗೆ ಹೇಳಿದಾಗೆ ಕೇಳಲಿಕ್ಕೆ ಶುರು ಮಾಡುತ್ತೆ. ಆಗ ನೀವು ಆ ಕೋಲನ್ನು ಅದರ ಸೊಂಡಿಲಿಗೆ ತಾಗಿಸಿ ನೀವು ಮುನ್ನೆ ನಡೆದ್ರೆ, ಎಳೆದಾಗೆ ಮಾಡಿದರೆ ಅದು ನಡ್ಕೊಂಡು ಬರ್ತದೆ. ನೀವು ಸೊಂಡಿಲ ತುದಿಯಲ್ಲಿ ಹಿಡಿದು ಕೋಲನ್ನು ನಿಲ್ಲಿಸಿದ್ರೆ ನಿಲ್ಲು ಅಂದ್ರೆ ನಿಲ್ತದೆ. ಎಲ್ಲ ಎಲ್ಲಿ ಕಲಿತ್ರಿ ಕೇಳಬೇಡಿ, ಗಜವಿದ್ಯೆ ಅಶ್ವವಿದ್ಯೆ ಎಲ್ಲ ನಮಗೆ ಶಾಸ್ತ್ರಗಳಲ್ಲಿ ಸಿಗುತ್ತೆ. ಯಾವುದು ಹೇಳಿಕೊಡ್ಲಿಕ್ಕೆ ಬರ್ತದೆ, ಸಂಸ್ಕೃತ ಇರಬೇಕಷ್ಟೇ ಮೊದಲು, ಅದರ ಆಳದ ಬಗ್ಗೆ ಅರ್ಥ ಆಗ್ಬೇಕು. ಇದು ಆನೆಗಳು ಬಂದು ಹೇಳಿಕೊಡುವುದಿಲ್ಲ, ಆನೆಗಳಂತವರು ಹೇಳಿಕೊಡುವುದಿಲ್ಲ, ಅದು ಯಾರಿಗೆ ಗೊತ್ತಿಲ್ಲ ಇದು ಕತೆ. ಇದು ವಾಸ್ತವ, ಇದನ್ನು ನೀವು ಸುಲಭವಾಗಿ ಮಾಡಬಹುದು, ಇನ್ನೇನು ಕಷ್ಟ ಇಲ್ಲ. ಮೊದಲು ಬೇಕಾದ್ದು ಗಟ್ಟಿಯದೆ. ಮತ್ತೆ ಹೋದಾಗ ಕೃಷ್ಣನನ್ನು ನೆನಪಿಟ್ಟುಕೊಳ್ಳಿ, ಅವನು ಕುವಲೆಯ ಪೀಡವನ್ನು ಯಾವ ರೀತಿಯಲ್ಲಿ ಬಗ್ಗಿಸಿದ್ದಾನು, ಮೊತ್ತ ಮೊದಲ ಬಾರಿ ಕುವಲೆಯ ಪೀಡ ನೋಡಿದ್ದಾನೆ ಕಂಸನ ಅರಮನೆಯಲ್ಲಿ. ಇಷ್ಟವರೆಗೆ ಇದ್ದದ್ದವನು ಕೂಳಿಗಳೊಟ್ಟಿಗೆ, ದನಗಳ ಒಟ್ಟಿಗೆ, ಕರುಗಳ ಒಟ್ಟಿಗೆ. ಯಾರು ಹೇಳಿಕೊಟ್ರು ಕೃಷ್ಣನಿಗೆ ಆ ವಿದ್ಯೆ? ಅದು ವಿದ್ಯೆ. ಹಾಗೆ ನೀವು ಕೃಷ್ಣನ ನೆನಪು ಮಾಡಿಕೊಳ್ಳಿ, ಭೀಮಶಕ್ತಿ ಆಚಾರ್ಯರ ನೆನಪು ಮಾಡಿಕೊಳ್ಳಿ, ಕಾಡನೆ ಎದುರು ಬರಲಿ, ಒಂದು ಕೋಲು ಸಾಕು ನಿಮಗೆ ಅದನ್ನು ಬಗ್ಗಿಸ್ಲಿಕ್ಕೆ. ಮಾತು ಹೇಳಿದಾಗ ಕೇಳುತ್ತೆ, ಭಾಷೆ ಬೇಡ. ಅಂದರೆ ಮಣಿಸುವ ವಿಧಾನ ಬೇಕು ನಮಗೆ. ಹಾಗೆ ಮನುಷ್ಯ ಅಂದರೆ ಇಡೀ ಜಗತ್ತನ್ನು ತನ್ನ ಅಂಕೆಯಲ್ಲಿ ತರತಕ್ಕ ಯೋಗ್ಯತೆ ಉಳ್ಳ, ಅಜ್ಞಾಚಕ್ರವನ್ನು ಇಟ್ಟಿರುವ ಮನನಶೀಲನಾದ ವ್ಯಕ್ತಿ. ಆದರೂ ಬರ್ತಾನಾ ಕೇಳಿದರೆ ಕೃಷ್ಣ ಹೇಳ್ತಾನೆ ಇಲ್ಲ ಅಂದ. ತಲೆ ಇದ್ದವರು ಸಾವಿರಗಟ್ಟಲೆ ಜನ ಇರಬಹುದು, ಆದರೆ ಅವರು ಯಾರು ಸಹ ಪ್ರಯತ್ನಕ್ಕೆ ಬರುವುದೇ ಇಲ್ಲ ಮುಂದೆ ಅಂದ. ನಮ್ಮ ಮೇಲೆ ಒಂದು ದೊಡ್ಡ ಪ್ರಹಾರ ಕೃಷ್ಣ ಮಾಡಿದ, ಮನುಷ್ಯ ಲೋಕಕ್ಕೆ, ಮನುಷ್ಯ ಮಾತ್ರನಿಗೆ. ಎಲ್ಲ ಸೋಮಾರಿಗಳಲ್ವಾ ಅಂದ. ಸಾಕದಾನೆ, ಇನ್ನೇನು ಹೇಳಬೇಕು, ಅದರ ಆಚೆಗೇನು ಹೇಳಬೇಕು. ನಾನಿವತ್ತು ಯೋಚನೆ ಮಾಡಿದ್ದೆ ಕಾಲು ಒಳಗಿಟ್ಟಾಗ, ಇವತ್ತು ಸೋಮಾರಿ ಮಾಡುವ ಹೇಗೆ ಅಂತ. ಅಂದರೆ ಇವತ್ತು ಅಲ್ಲಿ ಒಂದು ಸಭೆ ಇದೆ, ಆಚಾರ್ಯ ಮಧ್ವರ ಬಹಳ ಒಳ್ಳೆಯ ಚಿಂತನೆಯ ಪರ್ವಕಾಲ, ಹಾಗಾಗಿ ಇಲ್ಲೇನು ನಾನು ಮಾತಾಡಲಿಯಾ ಅಂತ. ಆದರೆ ಆಚಾರ್ಯರ ಬಗ್ಗೆ, ಆಚಾರ್ಯರು ಯಾವುದೊಂದು ಉದಾರವಾದ ಧ್ಯೇಯದಲ್ಲಿ ಈ ನೆಲದಲ್ಲಿ ತಮ್ಮ ಜ್ಞಾನದ ಪಂಜುವನ್ನು ಬೆಳಗಿಸಿದರೋ, ಆ ದಿನ ಕೃಷ್ಣನ ನುಡಿ ನಮಗೆ ನೆನಪಾಗಬೇಕು. ಕೃಷ್ಣ ಏನು ಹೊಡೆದಿದ್ದ ನೆನಪಾಗಬೇಕು. ಇದು ಕೃಷ್ಣ ಹೇಳಿದ ನುಡಿ. ಈ ಗೀತೆ ಆಚಾರ್ಯ ಮಧ್ವರಿಗೆ ಅರ್ಥಾದ್ದರಿಂದಲೇ ಆಚಾರ್ಯ ಇಲ್ಲಿ ಬರುವುದನ್ನು ತಡ ಮಾಡಿತ್ತು, ಇರುವುದನ್ನು ಬೇಗ ಮಾಡಿತ್ತು. ಅವರು ಬರುವುದು ತಡ ಮಾಡಿದ್ರು, ಇರುವುದನ್ನು ಕೊನೆ ಮಾಡಿದ್ರು, ಬೇಗನೆ ಹೊರಟರು. ನೂರಾರು ವರ್ಷ ಇರಬಹುದು, ಅವರೇನು ಕೇಳುವವರಿಲ್ಲ ಅವರನ್ನು. ಇವತ್ತು ಇದ್ದಾರೆ, ಬದರಿಯಲ್ಲಿದ್ದಾರೆ. ದೃಶ್ಯೋಸ್ತಿ ಬದರೀ ತಟೆ ಅಂತ ಎಲ್ಲವನ್ನು ಬಿಟ್ಟು ಬರುವ ವಾದರಥರಿಗೆ, ಚಿಂತನಶೀಲರಿಗೆ ಪಾಠ ಮಾಡ್ತಾ ಮತ್ತೂ ಅಲ್ಲಿದ್ದಾರೆ. ನಾವು ಕೇಳಲೇಬೇಕು ಹೊರಟ್ರೆ ಖಂಡಿತ ಸಿಗ್ತಾರೆ. ಹಿಂದೆ ಬರ್ತೇವೆ ಅಂದರೆ ಆಚಾರ ಕಾಣುವುದಿಲ್ಲ. ಯಾಕೆ ಮತ್ತೆ ನೀವು ಇಲ್ಲಿ ಅವರ ಚಿತ್ರ ಬರೆದು ಮಾರಾಟ ಮಾಡಿ ಹೀಗಿದ್ರು ಅಂತ ಹೇಳಲಿಕ್ಕೆ ಶುರು ಮಾಡಿದರೆ ಅದಕ್ಕೆ ದೇವರು ಬಿಡುವುದಿಲ್ಲ. ಯಾರಿಗೆ ತೆರೆದುಕೊಳ್ಳಬೇಕು ಅವರಿಗೆ ತೆರೆದ ಪುಟವಾಗಿ ಆಚಾರ್ಯರು ಇವತ್ತು ನಿಂತಿದ್ದಾರೆ. ಇಲ್ಲಿಲ್ಲ ಯಾಕೆ ಅವರು ಕೇಳಿದರೆ, ಇದಕ್ಕೆ ಕೃಷ್ಣನ ಈ ನುಡಿಗೆ. ಆಚಾರ್ಯರು ಬರುವ ಮುಂಚೆಯೇ ಕೃಷ್ಣ ಇದು ಆಡಿದ್ದ. ಸಾವಿರಗಟ್ಟಲೆ ಮನುಷ್ಯರಲ್ಲಿ ಯಾರೋ ಒಬ್ಬ ಜ್ಞಾನಕ್ಕಾಗಿ ಹಾತೊರೆಯುತ್ತಾನೆ ಅಂತ. ಸಿದ್ಧಯೇ ಜ್ಞಾನ ಸಿದ್ಧಿಗಾಗಿ ಸಹಸ್ರೇಶ ಮನುಷ್ಯಾಣ, ಒಂದು ಸಾವಿರದಲ್ಲಿ ಒಬ್ಬ ಅಂತಲ್ಲ, ಸಾವಿರ ಸಾವಿರಗಟ್ಟಲೆ ಜನರಲ್ಲಿ ಯಾವನು ಒಬ್ಬ ಜ್ಞಾನ ಪಡೀಬೇಕು ಅಂತ ಪ್ರಯತ್ನಕ್ಕೆ ಶುರು ಮಾಡ್ತಾನೆ. ಈ ಗೆರೆ ನೋಡಿ, ಆಚಾರ್ಯ ಹೇಳಿದರು ನಾನು ಹೋಗುವುದಿಲ್ಲ ಅಂತ. ನಾರಾಯಣ ನೋಡಿದ, ಪ್ರಾಣತತ್ವದ ಬಗ್ಗೆ ಸಂಜ್ಞೆ ಮಾಡಿದ, ಭೂಲೋಕದಲ್ಲಿ ಹೋಗಿ ನೀನು ನನ್ನ ಇರವಿನ ಬಗ್ಗೆ, ನನ್ನ ಅರಿವಿನ ಬಗ್ಗೆ ಮಹತ್ತರವಾದ ಸಾಧನೆಯನ್ನು ಮಾಡಿ ಜನಕ್ಕೆ
ಪಸರಿಸಿ ಬರಬೇಕು ಅಂತ. ಆಗ ವಾಯುದೇವರು ನಾರಾಯಣನ ಹತ್ರ ಮಾತಾಡಿದರು ಬಹಳ ಸುಂದರವಾಗಿ. ಪರಮಭಕ್ತ ಆದ್ದರಿಂದ, ಅಂತರಂಗದ ದಾಸನಾದ್ದರಿಂದ ಮಾತಾಡಲಿಕ್ಕೆ ಬರುತ್ತೆ. ಆಜ್ಞೆ ಕೇಳುವುದು ಓಡುವುದು ಅದೇನೇ ಇಲ್ಲ, ದೇವರ ಹತ್ರ ಮಾತಾಡೋದನ್ನು ಬಹಳ ಸುಲಭ. ಹತ್ತಿರದ ಗೆಳೆಯ ಪ್ರಾಣತತ್ವ ಕೇಳಿತ್ತು, ಯಾರಿಗಾಗಿ ಅಂತ. ಎಲ್ಲಿದ್ದಾರೆ ಲೋಕದಲ್ಲಿ ಜನ? ಗೀತೆ ಉಂಟು, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯದತಿ ಸಿದ್ಧಯ ಅಂತ. ಸಾವಿರ ಸಾವಿರ ಜನರಲ್ಲಿ ಯಾರೋ ಒಬ್ಬ ಇರುವುದು ಜ್ಞಾನಕ್ಕೋಸ್ಕರ ಹಾತೊರೆಯುವವ, ಎಲ್ಲ ಧನಕ್ಕೋಸ್ಕರ ಬಾಯಿಬಿಡುವವರು ಯಾರು ಜ್ಞಾನಕ್ಕೋಸ್ಕರ ಬರುವುದಿಲ್ಲ ಅಂತ. ಅಜ್ಞಾನದ ಮೂಟೆ ಜ್ಞಾನಕ್ಕಾಗಿ ಪರಿತಪಿಸಬೇಕು ಎನ್ನತ್ತಷ್ಟು ಜ್ಞಾನ ಇಲ್ಲ ಅವರಿಗೆ. ನಾವು ಅಜ್ಞಾನಿಗಳು ಎನ್ನತಕ್ಕ ಎಚ್ಚರವೂ ಅವರಿಗಿಲ್ಲ. ಇನ್ನೇನು ಹೇಳುವ, ಕೇವಲ ಧನದಾಹಿಗಳಾಗಿ ಹೊಟ್ಟೆ ತುಂಬಿಸಿಕೊಂಡು ಬದುಕ್ತಾ ಇದ್ದಾರೆ. ಚಿಕ್ಕದೊಂದು ತಲೆ ಇದೆ, ಅದು ಉದಾತ್ತವಾದ ಧ್ಯೇಯದೊಂದಿಗೆ ಪರಿಣಮಿಸಬೇಕು ಎನ್ನತಕ್ಕ ಎಚ್ಚರವೂ ಅವರಿಗೆ ಆಗುವುದೂ ಇಲ್ಲ, ಆಗುವ ಯೋಗ್ಯತೆಯೂ ಅವರಲ್ಲಿಲ್ಲ. ನಾನು ಯಾಕೆ ಹೋಗಲಿ ದೇವರೇ ಎಂದು ಕೇಳುತ್ತಾರೆ ಆಚಾರ್ಯರು. ಪ್ರಾಣತತ್ವ ಕೇಳುತ್ತದೆ ಭಗವಂತನಲ್ಲಿ, ನಾನು ಹೋಗುವುದಿಲ್ಲ ಅಂತ. ಹಾಗೆ ದೇವರು ಹೇಳಿದ್ದು, ನಾನೇನು ಹೇಳಿದೆ ಗೀತೆ ಅಂದ, ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯ್ಯ ಅಂತ. ಮತ್ತೆ ಕಶ್ಚಿತ್ ಹೇಳಲಿಲ್ವಾ ಅಂದ, ಯಾರು ಒಬ್ಬ ಹೇಳಲಿಲ್ವಾ, ಅವನಿಗಾಗಿ ಹೋಗಯ್ಯ ಅಂದ. ಆಚಾರ್ಯರು ನಮ್ಮನ್ನು ಮುಟ್ಟಿದ್ಯಾಕೆ ಅಂದರೆ, ಯಾರೋ ಒಬ್ಬ ಹೃದಯವಂತ, ಜ್ಞಾನದ ಮೇಲೆ ತೃಷ್ಯವುಳ್ಳವ, ದೇವರ ಅರಿವಿಗಾಗಿ ತನ್ನ ಪ್ರಯತ್ನವನ್ನು ಸಹಜವಾಗಿ ನಡೆಸಿಕೊಡುವವ ಇದ್ದಾನೆ ಅಂತೇಳಿ ಆಚಾರ ಬಂದದ್ದು. ಆ ಒಬ್ಬನನ್ನು ಮುಟ್ಟಿದ್ರು, ಆಚಾರ ಹೋದರು. ಯಾಕೆ ಇದ್ದದ್ದೊಬ್ಬನು ಅಂತ ದೇವರು ಹೇಳಿದ, ಸಾವಿರದಲ್ಲಿ ಒಬ್ಬ, ಹಾಗಾದರೆ ಜನಸಂಖ್ಯೆ ಎಷ್ಟು, 27,000, ಹಾಗಾದರೆ 27 ಜನ ಯಾರು, ಅಶ್ವಿನಿ ಭರಣಿ ಲೆಕ್ಕ ಮಾಡುವ ಅಂದರೆ. ಹಾಗಿಲ್ಲ, ಸಾವಿರಾರು ಜನರಲ್ಲಿ ಅಂದದ್ದು. ಸಾವಿರಕ್ಕೊಬ್ಬ ಅಂತ ಅರ್ಥ ಇಲ್ಲ, ಅದು ಅನುವಾದದಲ್ಲಿ ಮಾತ್ರ ಸಾವಿರಕ್ಕೊಬ್ಬ ಅಂತ. ಇಲ್ಲಿ ಸಹಸ್ರೇಶು ಅಂತ ಬಹುವಚನ ಹಾಕಿದ್ದಾರೆ, ಸಾವಿರ ಸಾವಿರಗಳಲ್ಲಿ. ಎಷ್ಟು ಸಾವಿರ ಗೊತ್ತಿಲ್ಲ, ಹಾಗಾದರೆ ಲಕ್ಷ ಅಂತ ಹೇಳ್ಬೋದಿತ್ತಲ್ಲ, ಲಕ್ಷಕ್ಕೂ ಅಂತ ಅರ್ಥವೇ. ಹಾಗಾದರೆ ಕೋಟಿ, ಕೋಟಿಗೊಂದ್ಲು ಅರ್ಥ. ಶತಂ ಸಹಸ್ರಂ ಲಕ್ಷಂಚ ಸರ್ವಂ ಅಕ್ಷಯ್ಯ ವಾಚಕಂ ಅಂತ ವಾಕ್ಯ. ಸಹಸ್ರ ಅಂದರೆ ಸಾವಿರ ಅಂತ ಅರ್ಥ ಅಲ್ಲ, ಸಹಸ್ರೇಶು ಅಂದರೆ ಸಾವಿರಾರು, ಒಂದು 50, 60, 80 ಸಾವಿರ. ಲಕ್ಷಕ್ಕೆ ಬರುವುದಿಲ್ಲ, ಅದಕ್ಕೆ ಸಾವಿರ ಹೇಳಿದ್ದು. ಅದು ಅಲ್ಲ, ನಮ್ಮದು ಸಂಖ್ಯಾಶಬ್ದಗಳು ಎಲ್ಲ ಕೆಲವೊಮ್ಮೆ ತುಂಬ ಹೇಳುವಂಥದ್ದು ಶ್ಲೋಕಕ್ಕೆ ಸಮನಾಗಿರುತ್ತದೆ, ಅದು ಆಡುಭಾಷೆಗೆ ಸರಿಯಾಗಿರ್ತದೆ. ಸಾವಿರ ಸಾವಿರಗಟ್ಟಲೆ ಅಂತ ಹೇಳ್ತೇವೆ, ಅದೊಂದು ಸಾವಿರ ಸಾವಿರಗಟ್ಟಲೆ ಅಂದರೆ ಲಕ್ಷವೋ ಲಕ್ಷಕ್ಕಿಂತ ಹೆಚ್ಚೋ ಕಡಿಮೆಯೋ, ಅದು ಹೇಳುವ ಭಾಷೆಯ ಕ್ರಮ ಅಷ್ಟೇ. ಆದ್ದರಿಂದ ಎಷ್ಟು ಗೊತ್ತಿಲ್ಲ, ಎಷ್ಟು ಜನ ಇದ್ದರು, ಬೆರಳೆಣಿಕೆಯ ಜನ ಇದ್ದರು ಆಚಾರ್ಯರ ಕಾಲದಲ್ಲಿ. ಒಂದು ಕಡೆಯಲ್ಲಿ ಶೋಭನಾ ಪಂಡಿತರು, ಮತ್ತೊಂದು ಕಡೆಯಲ್ಲಿ ಅಚ್ಯುತ ಪ್ರಜ್ಞರೇ, ಇನ್ನೊಂದು ಕಡೆಯಲ್ಲಿ ಆ ತೋಟಂತಿಲ್ಲಾಯರ ಗುರುಗಳು, ಮತ್ತೊಂದು ಕಡೆಯಲ್ಲಿ ತ್ರಿವಿಕ್ರಮ ಪಂಡಿತರು. ಹಾ, ಇನ್ನು 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 ಹುಡುಕಿದ್ರೆ ಸಿಗುವುದಿಲ್ಲ ಇನ್ನೊಂದು ಕಡೆಯಲ್ಲಿ ಎಲ್ಲಿ ಅಂತ. ಇಷ್ಟೇ, ಕೆಲವು ಕೆಲವು ಜನರನ್ನು ಮಾತ್ರವೇ ಆಚಾರ್ಯರು ಕೃಷ್ಣ ಹೇಳಿದ ಜನ ಅಂತ ಹೇಳಿ ಬೆರಳು ಮಾಡಿ ಕೃಷ್ಣ ತೋರಿಸಿದ, ನೋಡಯ್ಯ ಅಂತ. ಅಂಥವರನ್ನು ಮಾತಾಡಿಸುವ ಅಂತ ಮಾತಾಡಿಸಿದರು. ಆಚಾರ್ಯರಿಗೆ ಲೋಭ ಅಲ್ಲ, ಆಚಾರ್ಯರಿಗೇನು ಮತ್ಸರ ಇಲ್ಲ, ಕೊಡುವುದರಿಂದ ಏನು ಖಾಲಿಯಾಗುವುದೂ ಇಲ್ಲ ಸಾರ್ವಜ್ಞಕ್ಕೆ. ಆದರೆ ತಗೊಳ್ಳುವ ಯೋಗ್ಯತೆ ಬೇಕಲ್ಲ, ಪುರುಸೊತ್ತು ಬೇಕಲ್ಲ. ನಮ್ಮಲ್ಲಿ ಏನು ಪುರುಸೊತ್ತಿಲ್ಲ ಇವತ್ತು, ಹಾಗೆ ನೋಡಿ ಎಷ್ಟು ಕಷ್ಟ, ಪುರುಸೊತ್ತೇ ಇಲ್ಲ. ಆದ್ದರಿಂದ ಸಾವಿರಾರು ಜನರಲ್ಲಿ ಒಬ್ಬ ಯಾರೋ ಪ್ರಯತ್ನಿಸ್ತಾನೆ ಅಂದಾಗ ಕೆಳಗೆ ನಾವೇ ಬರೆದು ಬಿಡ್ತೇವೆ, ಅದು ನಾವು ಅಲ್ಲ ಹೇಳಿ ಮುಗೀತಲ್ಲ. ಸಾವಿರಾರು ಜನರಲ್ಲಿ ಯಾರೋ ಒಬ್ಬ ಪ್ರಯತ್ನಿಸ್ತಾನೆ ಅಂದರೆ ಬೇಕಾದ್ರೆ ಸಾವಿರ ಅಂತಲೇ ಇಟ್ಟುಕೊಳ್ಳುವ, ಆ 999ರಲ್ಲಿ ನಾನು ಅಂತ ಸೇರಿಸ್ತೇವೆ ನಾವು, ಮುಗಿದೋಯ್ತು. ಯಾಕೆ 999 ಹೇಗೂ ಉಂಟಲ್ಲ, ಅಷ್ಟು ಜನ ಹೇಗೂ ಮೂರ್ಖರಿದ್ದಾರಲ್ಲ, ನಾನೊಂದು ದೊಡ್ಡ ಸಂಗತಿ, ನೀವು ಸಮಾಧಾನ. ಮತ್ತೆ ತರಗತಿಯಲ್ಲಿ ಯಾರಿಗಾದರೂ ಕಮ್ಮಿ ಅಂಕ ಬಂದರೆ ಅಧ್ಯಾಪಕರು ಕೆಲವೊಮ್ಮೆ ಒಳ್ಳೆ ಅಧ್ಯಾಪಕರು ಓದಿ ಹೇಳುವುದುಂಟು ಅಂಕ ಎಷ್ಟು ಅಂತ ಪ್ರತಿಯೊಬ್ಬರದ್ದು. ಓದಿ ಹೇಳುವಾಗ ಸಣ್ಣ ಮೂರೆ ಆಗುವುದುಂಟು, 100ರಲ್ಲಿ 24 ಹೇಳುವಾಗ ಮೂರೆ ಆಚೀಚೆ ಸಣ್ಣದು ಮಾಡಿ ಕೂತೊಳ್ತಾನೆ. ಮತ್ತೊಬ್ಬನದ್ದು ಯಾರದಾದರೂ 100ರಲ್ಲಿ 17 ಬಂದಾಗ ಇವನು ಖುಷಿ ಆಗುವುದಾಗ, ಯಾಕೆ ನನಗಿಂತ ಕಡಿಮೆ ಇದ್ದವರು ಇದ್ದಾರಲ್ಲ ಪರವಾಗಿಲ್ಲ ಅವನ ಮೂರೆ ನೋಡೋದು ಹೇಗಿದ್ದಾನೆ, ಆದ್ರಿಂದ ಅವನಿಗಿಂತ ನಾನು ವಾಸಿ ಅಂತ. ಅವನು ಒಂದೇ ಅಂಕ ಇರುವುದನ್ನು ನೋಡ್ತಾನೆ, 100ರಲ್ಲಿ 4, ಬಹಳ ನಾನು ಇನ್ನು ಹೆಚ್ಚು ಬಾರಿ ಯೋಗ್ಯವಂತ. ಯಾಕೆಂದರೆ ದಡ್ಡರಲ್ಲಿಯೂ ಒಂದು ಅಧಿಕ ಅಂಕ ಬರಬೇಕಾದರೂ ಅವನು ಹೆಚ್ಚು ಜಿಪುಣ ಆಗಿರಬೇಕು, ಅವನು ಒಳ್ಳೆ ಜಾಣ ಆಗಬೇಕು. 4ರವನಿಗಿಂತ 17ರವನು ಎಷ್ಟು ಜೋರು ಎತ್ತರಿದ್ದಾನೆ ನೋಡಿ, ಪರವಾಗಿಲ್ಲ ಅವನು ಖಂಡಿತ ಹೇಳ್ತಾನೆ, ನಾನು ತುಂಬ ತೆಗೆದಿದ್ದೆ, 4ರಿಂದ 17ಕ್ಕೆ ಬರಬೇಕಾದ್ರೆ ನನ್ನ ಯೋಗ್ಯತೆ ಕಮ್ಮಿಯಾ ಅಂತಾನೆ. ಸತ್ಯವು ಅದೇ ಹೌದು. ಹಾಗೆ ನಿಜವಾಗಿ
ಮನುಷ್ಯ 999ರಲ್ಲಿ ನಾನೊಬ್ಬ ಅಂತ ಮಾಡಿಕೊಂಡಾಗ ಅವನಿಗೇನು ಸಣ್ಣತನ ಕಾಣುವುದಿಲ್ಲ, ಅವನ ಮನಸ್ಸಿನಲ್ಲಿ ಏನು ಕೆಟ್ಟತನ ಭಾವನೆ ಬರುವುದಿಲ್ಲ. ಯಾಕೆ 999ರಲ್ಲಿ ನಾನೊಬ್ಬ ಆದರೆ ಏನು, 998 ಇಲ್ವಾ ನನ್ನಂಥವರೇ, ಬೇಕಾದ್ರೆ ನನಗಿಂತ ಇನ್ನೂ ಕಳೆ ಫೇವರಿಟ್ಟುಕೊಳ್ಳು, ನಾನು ಅದರಲ್ಲಿಯೂ ಮೊದಲಿಗ ಮಾಡಿಕೊಳ್ಳು ಏನಂತಾನೆ. ಹೀಗೆ ನಾವೆಲ್ಲ ಸೋಮಾರಿಗಳಾಗಲಿಕ್ಕೆ ಇಷ್ಟಪಡ್ತೇವೆ, ಸಾಧನೆಯನ್ನು ಕನೆ ಮಾಡಲಿಕ್ಕೆ ಕಾಯ್ತೇವೆ. ಆದರೆ ಅರ್ಜುನ ಹಾಗೆ ಮಾಡಲಿಲ್ಲ. ಕೃಷ್ಣನ ಈ ಮಾತಿಗೆ ಸಮರ್ಪಕವಾದ ದಿಟ್ಟತನದ ಉತ್ತರ ಕೊಟ್ಟವ, ಪ್ರಾಯೋಗಿಕವಾಗಿ ಉತ್ತರ ಕೊಟ್ಟವ, ಬಾಯಲ್ಲಿ ಮಾತ್ರ ಅಲ್ಲ ನಡೆದು ತೋರಿಸಿದವ ಅರ್ಜುನ. ಆ ಒಬ್ಬ ಅಂತ ನೀನು ಹೇಳಿದ್ದೀಯಲ್ಲ ಕೃಷ್ಣ, ಅದು ನಾನು ಯಾಕೆ ಅಲ್ಲ ಅಂದ, ನಾನು ಯಾಕೆ ಆಗಬಾರದು ಅಂದ, ನಾನು ಆಗಬೇಕು ಹೌದಲ್ವ ಅಂದ. ಆಗ ಕೃಷ್ಣ ಆಯಿತು ಅಂದ ಅಷ್ಟೆ. ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ಯತತಿ ಅಂದಿಯಲ್ಲ, ಯಾವನು ಒಬ್ಬ ಪ್ರಯತ್ನಿಸ್ತಾನೆ ಅಂತ, ಆ ಒಬ್ಬ ನನ್ನನ್ನು ಮಾಡು ಅಂದ ದೇವರು. ದೇವರ ಹತ್ರ ಕೇಳಿದ, ಆ ಒಂದು ನಾನೇ ಇರಲಿ ಅಂದ, ಅದು ನಾನು ಯಾಕೆ ಆಗಬಾರದು ಅಂದ ಹಠ. ಅದು ಬೇಕು. ನಾವಿವತ್ತು ಆ ಒಂದನ್ನು ಹುಡುಕುವುದಿಲ್ಲ, ಆ ಒಂದರ ಬಗ್ಗೆ ನಮಗೆ ಎಚ್ಚರ ಇರುವುದಿಲ್ಲ, 999ರ ಆಚೆಗೆ ಹಾರುತ್ತೇವೆ. ಇಲ್ಲಿ ನಾನು ಸುಮ್ಮನೆ 1000 ಅಂದರೆ 999 ಕೂಡಿಸುವಂದು ಮಾಡಿದ್ದು, ವಾಸ್ತವವಾಗಿ ಅದು ಬೇಡ. ಲಕ್ಷೋಪಲಕ್ಷ ಜನ ಆಗ್ತದೆ, ಲಕ್ಷಗಟ್ಟಲೆ ಜನರಲ್ಲಿ ನಾನೊಬ್ಬ ಅಂದ್ರೆ ದೊಡ್ಡ ಸಂಗತಿಯಲ್ಲ, ಲೆಕ್ಕಕ್ಕಿಲ್ಲ, ಲಕ್ಷಕ್ಕೆ ಇಲ್ಲ, ಗುರುತಿಗೆ ಬರುವುದಿಲ್ಲ. ಇವತ್ತಿನವರೆಗೆ ಪ್ರತಿಯೊಬ್ಬರು ಮಾಡಿದ್ದು ಇದೆಯ ಹೀಗೆಯ ಇಂಥದ್ದೆಯ, ಪ್ರತಿಯೊಂದು ಕಡೆಯಲ್ಲಿ ಅದು ಉಪವಾಸ. ಅದು ನಮ್ಗಲ್ಲ ಹೇಳಿದ್ದು ಮಾರಾಯರೆ, ಅದು ಸ್ವಾಮಿಗಳಿಗೆ, ಸ್ವಾಮಿಗಳು ಹೇಳ್ತಾರೆ. ಅದೆಲ್ಲ ನಮ್ಗೆ ಹೇಳಿದ್ದ, ನಮ್ಗೆ ಎಷ್ಟು ಲೋಕದ ಕೆಲಸ ಇಲ್ಲ, 10 ಕೆಲಸಕ್ಕೆ ಹೋಗ್ಬೇಕು ಪಾದಪೂಜೆಗೆ ಎಲ್ಲ, ಅದೆಲ್ಲ ಹೇಳಿದ್ದು ಶುದ್ಧ ಗೃಹಸ್ಥರಿಗೆ. ಅದರಲ್ಲಿ ಮತ್ತೆ ಶುದ್ಧ ಕೃಷ್ಣ ಅಶುದ್ಧ ಮಡಿ ಅದೆಲ್ಲ ಉಂಟು ಗೃಹಸ್ಥರಲ್ಲಿ, ಮತ್ತೆ ಪ್ರಭೇದ ಇದೆ ಅಂತದ್ದು. ಹಾಗಾದ್ರೆ ಯಾರಿಗೆ ಹೇಳಿದ್ದು, ಹೇಗೆ ಹೇಳುವುದು? ಆಚಾರ್ಯ ಮದ್ದೂರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಒಂದು ಗೆರೆ ಹಾಕಿದ್ರು, ಅಕ್ಷಾರ ಲವಣ ಸರ್ವೇ ತಿಷ್ಟದ್ದಂಚೈಕ ಭೋಜನಾ. ಏಕಾದಶಿ ಉಪವಾಸ ಮಾಡುವವ, ಭಗವಂತನ ಪ್ರೀತಿಗೆ ಪಾತ್ರನಾಗಬೇಕೆನ್ನುವ ಹಂಬಲವುಳ್ಳವ, ಅದಕ್ಕಾಗಿ ಪ್ರಯತ್ನಶೀಲನಾಗುವವ, ಇದೇ ಮಾತು, ಇಲ್ಲಿದ್ದೇ ಮಾತು. ಅಂತಹ ಪ್ರಯತ್ನವುಳ್ಳವನಲ್ಲಿ ಒಂದು ಪ್ರಯತ್ನ ಇರಬೇಕು. ಹೇಗೆ ಕೇಳಿದರೆ, ಅವನು ಉಪ್ಪು ಹುಳಿ ಖಾರ ತಿನ್ನಬಾರದು ದಶಮಿ ದಿವಸ, ದ್ವಾದಶಿ ದಿವಸವೂ. ಇದು ಕಿವಿಯೇ ಕೇಳುವುದಿಲ್ಲ ನಮಗೆ, ಯಾರಿಗೂ, ಉಪವಾಸ ಮಾಡುವವರಿಗೂ ಕೇಳುವುದಿಲ್ಲ. ಮತ್ತೆ ಯಾರಿಗೆ ಇದು ಹೇಳಿದ್ದು? ಅದು ದನಗಳಿಗೆ. ಎಲ್ಲ ಒಳ್ಳೆ ಕಥೆ ಆಯ್ತಲ್ಲ, ದನಗಳೇನು ಉಪವಾಸ ಮಾಡ್ತಾವೆ, ನವುಗಳಿಗೇನು ಅಧ್ಯಸ್ತಿತ್ವ ನಿರಾಹಾರ ಅಂತ ಸಂಕಲ್ಪ ಎಲ್ಲ ಬರ್ತದ? ಅವುಗಳು ಹೇಳುತ್ತಾವೇನು? ಉಪ್ಪು ಹುಳಿಕಾರ ತಿನ್ನಬಾರದು ಹೇಳಿದ್ರೆ ನಮ್ದು ಊಟ ಎಷ್ಟು ಗೌಡದಿರ್ತದೆ, ಎಷ್ಟು ಚಂದ ಇರ್ತದೆ. ಹಿಂದಿನ ದಿವಸ ಒಂದು ದಿನದ್ದು ಕಮ್ಮಿ ಇದ್ದ ಮಜ್ಜಿಗೆಗೆ ಬಹಳ ಚೆನ್ನಾಗಿ ಎಂಥದ್ದು ಉದ್ದಿನ ವಡೆ ಎಲ್ಲ ಮಾಡಿ ಹಾಕಿ, ಅದಕ್ಕೆ ಬೇಕಾದ ಹಾಗೆ ಉಪ್ಪು ಖಾರ ಎಲ್ಲ ಹಾಕಿ ಚಂದ ಮಾಡಿ, ಏನು ಗೌಜಿಯೇ ಗೌಜಿ. ಒಂದು ದಿನ ಉಪವಾಸ ಆದರೆ 10 ಊಟ ಮರುದಿನ, ಹಿಂದಿನ ದಿವಸ ಒಂದು ವಾರದ ಮೇಳನ ಔತಣ, ಇಷ್ಟು ತಿಂದಾಗ 15 ಒಂದೇ ದಿನದಲ್ಲಿ 2 ಖಾಲಿ ಮಾಡುತ್ತೆ. ಒಂದು ದಿವಸ ಉಪವಾಸ, ಒಂದು ದಿವಸ ಉಪವಾಸ ಕೂಡಿಸು 15 ಫಲಹಾರ, ಏನು ಅದ್ಭುತ. ಅದರಿಂದ ಎಲ್ಲಿದೆ ವಾಕ್ಯ, ಪ್ರಯತ್ನಶೀಲತೆ ಎಲ್ಲಿದೆ? ಎಲ್ಲಿ ಇಲ್ಲ. ಅದನ್ನು ಆ ಕಷ್ಟದ ಯಾರೊಂದು ಹುಡುಕುವುದೇ ಕಷ್ಟ. ಈಗ ಯಾವನೋ ಒಬ್ಬ ಅಂದಲ್ಲ ದೇವರು, ಅದು ಯಾವನು ಒಬ್ಬ? ಯಾಕೆ ನಾವು ಆಗಬಾರದು? ಯಾಕೆ ನಮ್ಮಲ್ಲಿ ಇಲ್ಲ ಅದು? ಯಾಕೆ ನಮ್ಮಲ್ಲಿ ಅಂತಹ ಪ್ರಯತ್ನಶೀಲತೆ ಬರಬಾರದು? ಇದನ್ನು ನೋಡಿ ಆಚಾರ್ಯ ಮದ್ದೂರು ಹೋಗಿಬಿಟ್ಟದ್ದು. ಕೃಷ್ಣನ ಮಾತಿಗೆ ನೋಡಿ, ಕೃಷ್ಣ ತೋರಿಸಿದ ಕಶ್ಚಿತ್ತನ್ನು ನೋಡಿ ಓಡಿ ಬಂದವರು. ಇಲ್ಲಿ ಬಂದಾಗ ಯಾವನೊಬ್ಬನು ಕಶ್ಚಿತ್ತ ಆಗ್ಲಿಕ್ಕೆ ಇಷ್ಟಪಡಲಿಲ್ಲ, ಎಲ್ಲ 1000 ಮನುಷ್ಯರಲ್ಲೇ ತಾನೊಬ್ಬ ಅಂತ ಹೇಳಿಕೊಂಡು ಮೆರೆದ್ರು. ಇವತ್ತಿನವರೆಗೂ ಯಾರಿಗೂ ಎಚ್ಚರ ಆಗಲಿಲ್ಲ. ಪ್ರತಿಯೊಬ್ಬರು 1000 ಮನುಷ್ಯರೊಟ್ಟಿಗೆ ಹೋದ್ರು, ಎಲ್ಲ ಸಂಘ ಸಂಸ್ಥೆ ಕಟ್ಟಿದ್ರು, ಸಮಿತಿ ಪದಾಧಿಕಾರಿಗಳಾಗಿ ಹೋದ್ರು, ಎಲ್ಲರೂ ಸಲಹಾ ಮಂಡಳಿಯಲ್ಲಿಯೇ ಸತ್ರು ಬಿದ್ದು ತಲೆ ಒರೆಸಿ. ಅದು ರಾಜಿಗೆ ಕೇಳೋರು ಯಾರಿಲ್ಲ, ಎಲ್ಲ ಹೆಸರಾಯ್ತು ಅಲ್ಲಿಗೆ. ಖಜಾಂಜಿ, ಕೋಶಾಧಿಕಾರಿ, ಗೌರವ ಕಾರ್ಯದರ್ಶಿ, ಪದಾಧಿಕಾರಿಗಳು, ಸಲಹಾ ಮಂಡಳಿಯಲ್ಲಿ 5,000 ಹೆಸರು ಸೇರಿ ಆಯ್ತು. ಇನ್ಯಾರು? ಇನ್ನು 5,000 ಒಬ್ಬ ಇದ್ದಾನೆ, ಅವರನ್ನು ಇವರೆಲ್ಲ ಒಟ್ಟು ಸೇರಿಸಿ ಹೀಗೆ ಎಲ್ಲ ಸುಳಿದು ತೆಗೆದು ಹೊರಗಿಟ್ಟಿದ್ದಾರೆ, ಮುಗಿಯಿತು. ಅವ ಒಬ್ಬ ಪಾಪ ಕಷ್ಟಿತ್ತು, ಅವ ಆಗಲೇ ಮತ್ವಾಚಾರವರ ಮುಟ್ಟಿಯಾಗಿದೆ, ಅವನು ಹೊರಟಾಗಿದೆ. ಅವನು ಬೀಜಕ್ಷೇಪವನ್ನು ಮಾಡದೆ, ಶೇಷವನ್ನು ಉಳಿಸದೆ ತೆರಳಿ ಆಯ್ತು. ಇವತ್ತು ನಮಗೆ ಪಂಡಿತ ವರ್ಗವೂ ಸಿಗುವುದಿಲ್ಲ. ಪಂಡಿತ ವರ್ಗ ಅಂದರೆ ತ್ರಿವಿಕ್ರಮ ಪಂಡಿತ ವರ್ಗ, ಆಚಾರ್ಯರು ಮುಟ್ಟಿದ ವ್ಯಕ್ತಿ, ಅವರ ವಂಶದವರು, ಅವರ ಕುಡಿಗಳು, ಅವರ ಚಿಂತನೆಯ ಸಾಮ್ರಾಜ್ಯವು ಅದೂ ಸಿಗುವುದಿಲ್ಲ. ಅದರ ಆಚೆಗೆ ಬಹಳ ಅದ್ಭುತವಾಗಿ ತಮ್ಮನ್ನು ಸೂರೆಗೊಂಡ ಆ ತೋಟದ ಗುರುಗಳು, ಅವರು ಎಲ್ಲಿ ಕಣ್ಮುಚ್ಚಿದ್ರು, ಅವರು ಯಾವತ್ತು ನೆನಪುಂಟು, ಏನೂ ಇಲ್ಲ.
ಹೀಗೆ ಯಾವುದೇ ಆಚಾರ್ಯರ ಭೌಮ ವ್ಯಕ್ತಿತ್ವಕ್ಕೆ ಕಾರಣವಾಗಿರತಕ್ಕ ಪುರುಷರ ಸಂಪರ್ಕವೇ ನಮಗಿಲ್ಲ, ಇನ್ನು ನಾವೇನಾಗಬೇಕು? ಇದು ಗೀತೆಯ ಬಹಳ ಶುದ್ಧವಾದ ಭಾಷ್ಯ ಆಚಾರ್ಯರಾದರು. ಸಾವಿರಾರು ಜನರಲ್ಲಿ ಒಬ್ಬ ಪ್ರಯತ್ನ ಪಡುವವನಿದ್ದವನನ್ನು ಮಾತ್ರ ಆಯ್ಕೆ ಮಾಡಿ ಅವನಿಗೆ ಮಾತ್ರ ಜ್ಞಾನೋಪದೇಶ ಕೊಟ್ಟರು, ಆಚಾರ್ಯರು ತೆರಳೇ ಬಿಟ್ಟರು. ಅವರು ಇವರಿದ್ದಾರಲ್ಲ ಅಂತ ತೆರಳಿದ್ದು, ನಾವು ಆಚಾರ್ಯ ಇಲ್ಲಲ್ಲ ಹೇಳಿ ಕಣ್ಣು ಮುಚ್ಚಿದಷ್ಟು, ಮತ್ತೆಂತ ಇಲ್ಲ. ಪ್ರತಿಯೊಬ್ಬರಿಗೂ ಹಾಗೆ ಆಚಾರ್ಯರು ತಮ್ಮ ದಿವ್ಯ ಶಕ್ತಿ ಉಳ್ಳ ವ್ಯಕ್ತಿಗಳನ್ನು ನಮ್ಮಲ್ಲಿ ಇಟ್ಟು ಈ ಗ್ರಂಥಗಳ ಅಭ್ಯಾಸ ಮಾಡಿ ಅದರಿಂದ ಆನಂದವನ್ನು ಪಡೆಯಿರಿ ಅಂತ ಹೇಳಿದರೆ ನಾವು ತೆಪ್ಪಗೆ ಮಲಗಿ ಬಿಟ್ಟೆವು. ಯಾಕೆ? ಮೊದಲೇ ನಮಗೆ ಭಾಷೆ ಬರುವುದಿಲ್ಲ, ಅಂದರೆ ಸಂಸ್ಕೃತ. ಆಚಾರ್ಯರು ಸಂಸ್ಕೃತದಲ್ಲೇ ಬರೆದಾಕಿದ್ರು ಎಷ್ಟೋ ಕೃತಿಗಳನ್ನು. ಅದಾಯಿತು. ಇನ್ನು ಅನುವಾದ ಮಾತಾಡುವ ಅಂದರೆ ನಮಗೆ ಅದು ಬರುವುದಿಲ್ಲ. ಯಾಕೆ? ಎಲ್ಲ ಕನ್ನಡದಲ್ಲಿ ಮಾಡಿ ಹಾಕ್ತಾವೆ ಇವುಗಳು, ಇಂಗ್ಲೀಷಲ್ಲಿ ಇಲ್ಲ ಅಂತ. ಸರ್, ಇಂಗ್ಲೀಷಲ್ಲಿ ಮಾಡಿ ಹಾಕಿದ್ ಓದುವ ಅಂದರೆ ಅದರಲ್ಲಿ ಎಂಥದೂ ಇಲ್ಲ, ಸಪ್ಪೆ, ಲೆಟರ್ಸ್ ಮಾತ್ರ ಉಂಟು. ಅಂದರೆ ಇಂಗ್ಲೀಷ್ ಆದ್ರಿಂದ ಹಾಗೆ ಹೇಳಿದ್ದ, ಲೆಟರ್ಸ್ ಮಾತ್ರ ಉಂಟು, ಅಕ್ಷರಗಳು ಅಲ್ಲಿಲ್ಲ. ಪಾಪ, ಓದುದೆಂತ ಉಂಟು? ಅಲ್ಲಿ ಮುಗಿದಾಯ್ತು. ಏನೋ ಒಂದು ನಾಲ್ಕು ಇಂಗ್ಲೀಷ್ ಗೆರೆ ಓದಿದ, ಭಾರಿ ದೊಡ್ಡ ಅವನಿಗೆ ಆತ್ಮಾಪರೋಕ್ಷ ಆದಾಗೆ ಮಾತಾಡಿದ, ಅಲ್ಲಿಗೆ ಆಗೇ ಆಯ್ತು ಸಾಧನೆ ಅಂದ. ಅದರಿಂದ ಕೃಷ್ಣ ಹೇಳಿದ, ಇಲ್ಲಯ್ಯ, ಜ್ಞಾನದ ಮಾರ್ಗಕ್ಕಾಗಿ ಕೋಟಿ ಕಟ್ಟಲೆ ಜನರಲ್ಲಿ ನಿಜವಾಗಿ ತಲೆ ಇದ್ದವರಲ್ಲಿಯೂ ತಲೆ ಕೊಡುವವರಿಲ್ಲ ಅಂದ. ಮನುಷ್ಯರು ಮನನಶೀಲರು, ಆದರೆ ಇದು ಯೋಚನೆ ಮಾಡುವುದಿಲ್ಲ. ಅವರು ತಮ್ಮ ಬದುಕಿನ ಮನನವನ್ನು ಚೆನ್ನಾಗಿ ಮಾಡಿಕೊಳ್ಳುತ್ತಾರೆ. ಸಂಪತ್ತು, ಸಾಧನೆ, ಸಕಲ ಐಶ್ವರ್ಯ, ಜನ ಇವರನ್ನೆಲ್ಲ ಸಾಗರ, ಇಡೀ ಪ್ರಪಂಚವನ್ನೇ ತಮ್ಮ ಜನರನ್ನಾಗಿ ಮಾಡಿಕೊಳ್ಳುತ್ತಾರೆ. ಆದರೆ ದೇವರ ಬಗ್ಗೆ ಇಲ್ಲ ಮಾತಾಡುವುದಿಲ್ಲ. ಆಜ್ಞಾನ ಅವರಲ್ಲಿ ಇಲ್ಲ ಅಂದ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತ್ ಸಿದ್ಧಯ್ಯ ಯತತಾಮಪಿ ಸಿದ್ಧಾನಾಂ ಕಶ್ಚಿತ್ ಮಾಂ ವೇತ್ತಿ ತತ್ವತಃ ಅಂದ ಕೃಷ್ಣ. ಪ್ರಯತ್ನಿಸುವವರೇ ಇಲ್ಲ, ಪ್ರಯತ್ನ ಪಟ್ಟವರಲ್ಲಿಯೂ ಸಿದ್ಧಿ ಪಡೆಯುವವರಿಲ್ಲ, ಸಿದ್ಧಿ ಪಡೆದವರಲ್ಲಿಯೂ ನನ್ನನ್ನು ತಿಳಿದವರಿಲ್ಲ ಅಂದ ದೇವರು. ಹೀ ಮುರುಮುರು ಅಂದರೆ ಯತತಾಮಪಿ ಸಿದ್ಧಾನಾಮಪಿ ಅಂತಾನೆ. ಅದು ಎಂಥದ್ದು? ಸಹಸ್ರೇಶುವೇ, ಸಾವಿರಗಟ್ಟಲೆಯಲ್ಲಿಯೇ, ಒಂದೆರಡರಲ್ಲಿ ಅಲ್ಲ, ಲಕ್ಷಗಟ್ಟಲೆಯಲ್ಲೇ. ಸಿದ್ಧಿಗಾಗಿ ಪ್ರಯತ್ನ ಪಡುವುದೇ ಸಾವಿರಾರು ಲಕ್ಷೋಪಲಕ್ಷ ಜನರಲ್ಲಿ ಒಬ್ಬ. ಆ ಪ್ರಯತ್ನ ಪಟ್ಟ ಲಕ್ಷೋಪಲಕ್ಷ ಜನರಲ್ಲಿ ಯಾವನೋ ಒಬ್ಬ ಸಿದ್ಧಿಯಾಗ್ತಾನೆ. ಆ ಸಿದ್ಧಿ ಪುರುಷನಲ್ಲಿಯೋ ಲಕ್ಷೋಪಲಕ್ಷ ಜನರಲ್ಲಿ ಯಾವನೋ ಒಬ್ಬ ತಿಳ್ಕೊಳ್ತಾನೆ ದೇವರನ್ನು. ಎಷ್ಟು ಮುಂದೆ ಅಂತ ಉಂಟು ನೋಡಿ. ಹಾಗಾದ್ರೆ ಎಷ್ಟಕ್ಕೆ ಒಬ್ಬ ತಿಳಿತಾನೆ ಅಂದರೆ, ಎಷ್ಟಕ್ಕೂ ಗೊತ್ತಿಲ್ಲ, ಅಷ್ಟಕ್ಕೊಬ್ಬ ಅಷ್ಟೇ. ಬಹಳ ಕಷ್ಟ ಉಂಟು ಅಂದರು. ಈ ಮಾರ್ಗದಲ್ಲಿ ಬರುವವರೇ ಇಲ್ಲ, ಕೇಳಿಯೇ ಜನ ಸಾಯ್ತಾರೆ ಇಲ್ಲಿ ಬರೋದು ಬೇಡ ಅಂತ. ಹೌದಾ? ಹಾಗಾದ್ರೆ ಬೇಡ, ನಾಳೆಯಿಂದ ನಿಲ್ಲಿಸುವುದು ಒಳ್ಳೆಯದು. ಒಂದು ಚಿಂತನೆಯನ್ನೇ ನಿಲ್ಲಿಸುವ ಜನ ಇರ್ತಾರೆ, ಮತ್ತೇನು ಮಾಡ್ತಾರೆ ಗೊತ್ತೇ ಇಲ್ಲ ಅವರಿಗೆ. 24 ಗಂಟೆಯಲ್ಲಿ ಹಾಳಾಗಿ ಹೋಗುತ್ತೆ. ಪುರಾಣ ಕರೆದು ಹೇಳಿತ್ತು ನಮ್ಮ ಹತ್ರ, ಅಯ್ಯ, ಹುಟ್ಟುವುದೇ ವಿರಳ, ಅದರಲ್ಲಿಯೂ ಗಟ್ಟಿ ಇರುವುದು ಮತ್ತು ವಿರಳ. ಆಗಲೂ ನೀನು ಗಟ್ಟಿ ಆಗದೇ ಇದ್ರೆ ನೀನು ಎಂತಹ ಮರುಳ ಅಂತದೆ ಅದು. ಜಾತಿ ಶತೇಶು ಲಭತೆ ಭುವಿ ಮಾನುಷತ್ವಂ ತತ್ರಾಪಿ ದುರ್ಲಭತರಂ ಕಲು ಭೋ ದ್ವಿಜತ್ವಂ ಯಸ್ತನ್ನ ಪಾಲಯತಿ ಲಾಲಯತಿ ಇಂದ್ರಿಯಾಣಿ ತಸ್ಯಾಮೃತಂ ಕ್ಷರತಿ ಹಸ್ತಗತಂ ಪ್ರಮಾದಾತ್. ಜಾತಿ ಶತೇಶು ಲಭತೆ ಭುವಿ ಮಾನುಷತ್ವಂ. ಈ ನೆಲದಲ್ಲಿ ಮನುಷ್ಯ ದೇಹ ಬರುವುದೇ ಒಂದು ಎಷ್ಟೋ ಜನ್ಮಗಳ ಸುಕೃತದ ಪರಿಪಾಕದಿಂದ ನೋಡುವ ಅಂತ ಒಂದು ಸರ್ತಿ ದೇವರು ಈ ಜನ್ಮವನ್ನು ಕೊಟ್ಟು ನೋಡ್ತಾರೆ. ಆಗಿ 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 ಪಾಕಗೊಂಡು ಕೊನೆಯ ಹಂತ ಇರಲಿ, ಇದರಲ್ಲಿ ಆದರೂ ಏನಾದರೂ ಆದರೆ ಅಂತ. ಆದರೆ ಇಲ್ಲಾಯ್ತು. ಎಷ್ಟೆಲ್ಲ ಸಿಗುವುದಿಲ್ಲ, ಯೋನಿಗಳಿಲ್ಲ, ಸುತ್ತಮುತ್ತಲು ಎಷ್ಟೆಲ್ಲ ನೀಚವಾಗಿರತಕ್ಕಂಥ ಜನ್ಮಗಳು ಪಡೆದ ಪ್ರಾಣಿ ಪಕ್ಷಿಗಳಿಲ್ಲ. ಏನಾದರೂ ಉಂಟು ಅವುಗಳಿಗೆ ಸಾಧನೆ ಮಾಡುವಂಥದ್ದು? ಏನಿಲ್ಲ. ಜಾತಿ ಶತೇಶು ಲಭತೆ ಭುವಿ ಮಾನುಷತ್ವಂ ತತ್ರಾಪಿ ದುರ್ಲಭತರಂ ಖಲು ಭೋ ದ್ವಿಜತ್ವಂ. ಅದರಲ್ಲಿ ಎಚ್ಚರ ಆಗುವುದುಂಟಲ್ಲ, ಅದು ಭಾರಿ ಕಷ್ಟದ್ದು. ಮನುಷ್ಯನಾಗಿ ಹುಟ್ಟುವುದೇ ಕಷ್ಟದ್ದು, ಅದರಲ್ಲಿ ಎಚ್ಚರವಾಗತಕ್ಕಂತಹ ಯೋಗ್ಯತೆ ಇರುವುದು ಪರಿಸರದಲ್ಲಿಯೂ ವಂಶದಲ್ಲಿಯೂ ಸ್ವಭಾವದಲ್ಲಿಯೂ ಸಲಕರಣೆಗಳಲ್ಲಿಯೂ ಎಲ್ಲದರಲ್ಲಿಯೂ ಒಂದು ಜ್ಞಾನಕ್ಕೆ ಯೋಗ್ಯವಾಗಿರತಕ್ಕಂತಹ ಒಂದು ವ್ಯವಸ್ಥೆ ಪರಿಕರ, ಅದು ಸಿಗುವುದು ಭಾರಿ ಕಷ್ಟ. ಅಂತಹ ಸಂಸ್ಕಾರ ಇರುವುದಿಲ್ಲ ಅಂತಾನೆ. ಸಂಸ್ಕಾರಗೊಂಡು ಬರತಕ್ಕಂತಹ ಜನ್ಮ ಅದು ಅತ್ಯಪೂರ್ವ. ಎಸ್ತನ್ನ ಪಾಲಯತಿ ಲಾಲಯತಿ ಇಂದ್ರಿಯಾಣಿ. ಆ ಹೊತ್ತಿನಲ್ಲಿ ಅಂತಹ ಜನ್ಮವನ್ನು ಚೆನ್ನಾಗಿ ನೋಡಿಕೊಂಡು ಸಾಕದೆ ಕೇವಲ ಇಂದ್ರಿಯಗಳನ್ನೇ ಖುಷಿಪಡಿಸ್ತಾ ಇದ್ರೆ, ಹೇ, ಮನುಷ್ಯ ಜನ್ಮ ಬರುವುದು ಭಾರಿ ಕಷ್ಟ. ಈಗಾದರೆ ಬೇಡಿ ತಿನ್ನಲಿಕ್ಕೆ ಬರ್ತದೆ, ಪ್ರಾಣಿಗಳಾದರೆ ಬೇಡಲಿಕ್ಕೆ ಆಗ್ತದಾ? ಅವುಗಳ ಕೈ ಮೇಲೆ ಮಾಡಲಿಕ್ಕೆ ಗೊತ್ತಿಲ್ಲ ಪಾಪ. ಏನಿದ್ರು 4 ಕೆಳಗೆ ಅವುಗಳದ್ದು ಕಾಲು,
ನಮಗೂ ದೇವರು ನಾಲ್ಕು ಕೊಟ್ಟಿದ್ದ, ಎರಡನ್ನು ಕೈ ಮಾಡಿಕೊಂಡ, ಮುಂದೆ ಮಾಡಿದ, ಮೇಲೆ ಮಾಡಿದ. ಅಂಗಾತ ಹಿಡಿಯತಕ್ಕಂತ ಕೈಯ ವ್ಯಾಪಾರ ಮಾಡುವುದು ಮನುಷ್ಯ ಪ್ರಾಣಿ ಅಲ್ಲದೆ ಇನ್ಯಾವ ಪ್ರಾಣಿಯೂ ಮಾಡುವುದಿಲ್ಲ, ಎಲ್ಲವೂ ಕೆಳಗೆ ಕೆಳಮುಖವಾಗಿಯೇ. ಅದನ್ನು ಮೇಲ್ಮುಖ ಮಾಡಿದ, ಬೇಡ್ಲಿಕ್ಕೆ ಹೋದ. ಮನುಷ್ಯ ಹೇಳ್ತಾನೆ, ಬೇಡ್ಲಿಕ್ಕೆ ಬರುವುದು ನಮಗೆ ಮಾತ್ರ, ಇನ್ಯಾರಿಗೆ ಬರ್ತದೆ? ಈಗ ಆದಷ್ಟು ಬೇಡಬೇಕು, ಬೇಡಿಯಾದರೂ ತಿನ್ನಬೇಕು, ಕಾಡಿಯಾದರೂ ತೆಗಿಬೇಕು, ಕದ್ದಾದರೂ ನುಂಗಬೇಕು ಅಂತಾನೆ. ಪ್ರಾಣಿಗಳಿಗೆ ಆಗುತ್ತೋ? ಇದು ಯಾವುದೂ ಆಗುವುದಿಲ್ಲ. ಪ್ರಾಣಿಗಳಿಗೆ ತಿಜೋರಿ, ಅದನ್ನು ತೆಗಿಲಿಕ್ಕೆ ಬೇಕಾದ ಉಪಸಾಧನ, ಅದನ್ನು ಮತ್ತೊಂದು ಮಾಡಿಸಿ ತಂದು ಅದನ್ನು ತೆಗೆಯುವಂಥದ್ದು, ಅದಕ್ಕೆ ಬೇಕಾಗಿರತಕ್ಕ ಇನ್ಯಾವುದೋ ಉಪತಂತ್ರಗಳು ಎಲ್ಲಿ ಉಂಟು ಅವುಗಳಿಗೆ? ಏನಿಲ್ಲ. ಪಾಪ ಆಸೆಯಿಂದ ಕೆಲವೊಮ್ಮೆ ಹತ್ತಿರ ಬರ್ತಾವೆ, ಯಾರದ್ದೋ ದೊಣ್ಣೆ ಬೆಟ್ಟಿಗೆ ಸತ್ತೇ ಹೋಗ್ತಾವೆ. ಮತ್ತೆ ಅವುಗಳಿಗೆ ಅವ ಹತ್ತಿರ ಬಂದಾಗ ದೊಣ್ಣೆಯಲ್ಲಿ ಹೊಡಿತಾನೆ, ತಿನ್ನಲಿಕ್ಕೆ ಕೊಟ್ಟಾಗ ಅದರಲ್ಲಿ ಬೋನ್ ಇಟ್ಟಿರ್ತಾನೆ, ಆ ಪದಾರ್ಥಕ್ಕೆ ವಿಷ ಸೇರಿಸ್ತಾನೆ. ಎಲ್ಲಿ ಗೊತ್ತು ಅವುಗಳಿಗೆ? ಹಸಿವು, ಹೊಟ್ಟೆಯ ತ್ರಾಣ, ಓಡಿ ಬಂದು ಭಯ ಆಗತ್ತೆ, ಕುತ್ತಿಗೆಗೆ ಬೀಳುತ್ತೆ ಬಾಗಿಲು, ಒಂದು ಉರುಳು ಬೀಳುತ್ತದೆ, ಇಲ್ಲ ವಿಷ ಆಗಿ ಸಾಯ್ತದೆ, ಇಷ್ಟೇ. ಇನ್ನೇನು ಹೇಳಬೇಕು? ಅವುಗಳ ಅತಂತ್ರ ಪರಿಸ್ಥಿತಿ ಹೇಗಿರುತ್ತದೆ? ಎಲ್ಲವೂ ಮಾಡುವುದು ಮನುಷ್ಯ. ಆದ್ದರಿಂದ ಮನುಷ್ಯ ತನ್ನ ಭೋಗಕ್ಕೋಸ್ಕರ ಇದೆಲ್ಲವನ್ನು ನಡೆಸಿಕೊಡ್ತಾನೆ. ಪ್ರಾಣಿಗಳಿಗೆ ಇದು ಯಾವುದು ಗೊತ್ತಿಲ್ಲ. ತಮ್ಮ ದೇಹವನ್ನು ಪಾಲನೆ ಮಾಡಿಕೊಂಡು ಅದನ್ನು ಸಾಧನೆಗೆ ಉಪಯೋಗಿಸಿಕೊಳ್ಳಬೇಕೆನ್ನತಕ್ಕ ಎಚ್ಚರ ಇಲ್ಲ. ಎಚ್ಚರ ಇದ್ದ ಪ್ರಾಣಿ ಮನುಷ್ಯ ಮಾಡುವುದಿಲ್ಲ. ಅವನು ಇಂದ್ರಿಯಾಣಿ ಲಾಳಯತಿ, ಅವನು ತನ್ನ ಹಸುಗಳನ್ನು ಇಂದ್ರಿಯಗಳನ್ನು ಖುಷಿಪಡಿಸ್ತಾ ಇರ್ತಾನೆ. ಅದಕ್ಕೊಂದಿಷ್ಟು ತಿನ್ನಲಿಕ್ಕೆ, ಕುಡಿಲಿಕ್ಕೆ, ನೋಡಲಿಕ್ಕೆ, ಮುಟ್ಲಿಕ್ಕೆ ಎಲ್ಲ ಬಿಡ್ತಾನೆ, ಬಿಟ್ಟುಕೊಡ್ತಾನೆ. ಇದರಿಂದ ಏನಾಗ್ತಾನೆ? ಅವನು ಅಸುರ ಆಗ್ತಾನೆ. ಹಸುಗಳು ಅಂದರೆ ಪ್ರಾಣಗಳು, ಅದನ್ನು ರಮಯತಿ, ಖುಷಿಗೊಳಿಸ್ತಾನೆ. ಆದ್ರಿಂದ ಹೇಳಿದ, ಯಾರು ನಿಜವಾಗಿ ಸಂಸ್ಕಾರ ಪಡೆದು ಮನುಷ್ಯ ದೇಹದಲ್ಲಿ ಬಂದು ತಲೆಗಟ್ಟಿದ್ದು ಒಂದೊಮ್ಮೆ ಬದುಕಿದ್ದ ಅಂದರೆ ಅವ ಕೇವಲ ದೇಹ ಪೋಷಣೆಗೆ ನಿಂತರೆ ಅವನು ಕೇವಲ ಅಸುರ, ಅವನು ದೇವನಾಗಲಿಲ್ಲ, ಅವನಿಗೆ ದೈವಿಕ ಸಂಪತ್ತು ಇಲ್ಲ. ತಸ್ಯ ಅಮೃತಂ ಹಸ್ತಗತಂ ಕ್ಷರತಿ ಪ್ರಮಾದಾತ್. ಅವನು ದೇವತೆ ಅಂತೇಳಿ ನಾವು ಅವನಿಗೆ ಅಮೃತ ಕೈಯಲ್ಲಿ ಕೊಟ್ಟೆವು, ಮೃತ ವರಿಯದ ಸಾವಿಲ್ಲದ ಸಂಗತಿಯನ್ನು ಹೇಳಿಕೊಟ್ಟೆವು, ಅಮೃತತ್ವ ಪ್ರಾಪ್ತಿಯ ಮೋಕ್ಷವನ್ನು ಪಡೆಯತಕ್ಕ ಸಾಧನೆಯನ್ನು ಕೊಟ್ಟೆವು. ಆತ ಅಸುರನಾಗಿ ಆ ಅಮೃತ ಪ್ರಾಶನಕ್ಕೆ ಅಯೋಗ್ಯನಾಗಿ ಅದನ್ನು ಚೆಲ್ಲಿದ. ಅದವನಿಗೆ ಆಗಲಿಲ್ಲ, ಅದು ಹೋಯಿತು. ಪ್ರಮಾದ, ಕಣ್ತಪ್ಪಿನಿಂದ ಕೈತಪ್ಪಿನಿಂದ ಆಯಿತು. ಇನ್ನೊಂದ್ಸರ್ತಿ ಯಾರು ಕೊಡುವುದಿಲ್ಲ. ಒಂದ್ಸರ್ತಿ ಕೈಯಲ್ಲಿ ಕೊಟ್ಟ ಅಮೃತ ಕೆಳಗೆ ಚೆಲ್ಲಿ ಹೋಯ್ತೋ, ಮತ್ತೆ ದೇವರು ಅಮೃತಾಪಾದಕವಾಗಿರತಕ್ಕ ಈ ದೇಹ ಕೊಡುವುದಿಲ್ಲ, ಕೊಟ್ಟು ಮುಗಿಯಿತು. ಮಾಡಿರತಕ್ಕ ಈ ದೇಹದಲ್ಲಿ ಇನ್ನು ಪಡೆಯತಕ್ಕ ದೇಹಗಳು ಇದಕ್ಕಿಂತ ನಿಕೃಷ್ಟವಾಗಿದ್ದರೆ ಇನ್ಯಾವತ್ತೂ ಉತ್ಕೃಷ್ಟತ್ವ ಬರುವುದೇ ಇಲ್ಲ, ಕೆಳಗೆ ಹೋಗುವುದೇ, ಮತ್ತೆ ಮುಂದುವರಿಯುವುದೇ ಇಲ್ಲ, ಬಿದ್ದೋಗುತ್ತೆ. ಅದನ್ನು ಉಲ್ಲೇಖ ಮಾಡಲಿ ಕೃಷ್ಣಲ್ಲಿ, ಮನುಷ್ಯಾಣಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಅಂತ. ಜ್ಞಾನ ಸಿದ್ಧಿಗಾಗಿ ಪ್ರಯತ್ನ ಪಡತಕ್ಕಂತಹ ಮನುಷ್ಯ ಯೋನಿಗಳಲ್ಲಿ ಯಾವನೋ ಒಬ್ಬನಿಗೆ ಉತ್ಕೃಷ್ಟ ದೇಹ ಬಂದಿರುತ್ತದೆ, ಅವಕಾಶ ಸಿಕ್ಕಿರ್ತದೆ, ಜನ ಬೆಂಬಲ ಇರ್ತದೆ. ಯಾವತ್ತು ಕೆಳಗೆ ಹೋಗ್ತಾನೆ ಅಂತ ಬೈದತ್ತು ಕೇಳಿದ್ರೆ, ಆ ಅಧಮಾಗತಿಗೆ ಪಡಿತಾನೆ ಹೋಗ್ತಾನೆ ಹೇಳಿದ್ ಯಾವಾಗ ಹೇಳಿದ್ರೆ, ಅಥವಾ ಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರಂ ಅಂತ. ಜ್ಞಾನಿ ಒಬ್ಬ ಇದ್ದಾಗಲೂ ಅವನ ಉಪದೇಶವನ್ನು ಕೇಳದೆ ಹಠ ಮಾಡಿಕೊಂಡವ ಮಾತ್ರವೇ ಕೆಳಗೆ ಹೋಗ್ತಾನೆ ಹೇಳಿದ್ರು. ಯಾರು ಇಲ್ಲದವನನ್ನು ದೂಡಿದ್ದು ಹೇಳುವುದೇ ಇಲ್ಲ. ಅವನಿಗೆ ಗೊತ್ತೇ ಇಲ್ಲ, ಕಲೀಲೇ ಇಲ್ಲ, ಆದ್ರಿಂದ ಅವನು ನೀಚಗತಿಗೆ ಹೋದ ಅಂತ ಬೈಬೇಡಿ ಹೇಳ್ತಾರೆ. ಗೊತ್ತಿದ್ದು ಉಪಯೋಗ ಪಡೆಯದೆ ಅದನ್ನು ನಿಂದಿಸಿ ಅದರ ಹತ್ತಿರ ಸುಳಿಯದೆ ಮಾಡಿಕೊಂಡ ತಪ್ಪಿನಿಂದಾಗಿ ಕೆಳಗೆ ಬಿದ್ದೆ ಹೇಳ್ತಾರೆ. ಗುರುಗಳಿದ್ದಾಗಲೂ ಉಪದೇಶ ಆದಾಗಲೂ ಅದನ್ನು ಕೇಳದೆ ಯಾರು ತನ್ನ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಾನೆ, ಅವನು ನಿಜವಾಗಿ ಹಾಳಾದವ. ಅಂದ ಪ್ರಯತ್ನಶೀಲನಾಗಲೇಬೇಕು ಅಂದ. ನಾವು ಪ್ರಯತ್ನ ಮಾಡದೆ ಸಾಧ್ಯವೇ ಇಲ್ಲ ಅಂದ. ದೇವರು ಅದಕ್ಕೆ ಬೇಕಾದರೆ ಇಂಬು ಕೊಡಲಿ ಕೊಡದಿರಲಿ, ಅದು ದೈವಾಯತ್ತ. ಆದರೆ ಪ್ರಯತ್ನ ಮಾತ್ರ ನಾವು ಮಾಡಲೇಬೇಕು ಅಂದ. ಪ್ರಯತ್ನ ಮಾಡದೇ ಇದ್ರೆ ಖಂಡಿತವಾಗಿ ಆಗುವುದೇ ಇಲ್ಲ. ಇದನ್ನು ಹಿಂದೆ ಕೃಷ್ಣ ಅಭ್ಯಾಸ ಶಬ್ದದಿಂದ ಹೇಳಿದ್ದ. ಅಭ್ಯಾಸ ಅದು ಮಾಡಲೇಬೇಕು. ಅಭ್ಯಾಸಕ್ಕೋಸ್ಕರ ಅವನು ಇಚ್ಛೆ ಪಡಲೇಬೇಕು. ದೇವರು ಮಾಡಿಸಿದ್ರೆ ಉಂಟು ಕೇಳಿದರೆ ಸಾಧ್ಯವೇ ಇಲ್ಲ. ದೇವರು ಮಾಡಿಸಿದರೆ ಉಂಟು ಎನ್ನುವುದು ತಾತ್ಪರ್ಯ, ದೇವರೇ ಮಾಡಿಸಿದ್ದು ಎನ್ನುವುದು ಅದರ ಆಂತರ್ಯ. ಆದರೆ ಮಾಡಬೇಕು ಎನ್ನತಕ್ಕ ಹಠ ನಮ್ಮಲ್ಲಿ ಇರಬೇಕಾದ್ದು ಸಹಜ. ಆ ಸ್ವಭಾವವನ್ನು ಒಪ್ಪಿಕೊಳ್ಳದೆ ಆದರೆ ಆಯಿತು ಅಂತ ಒಂದೊಮ್ಮೆ ನಮ್ಮಲ್ಲಿ ಅಂತಹ ಉದಾಸೀನತೆ ಇದ್ದರೆ ಊಟವೂ ನಾವು ಹಾಗೆ ಮಾಡಬೇಕಿತ್ತು. ಬೆಳಿಗ್ಗೆ ಎದ್ದ ನಂತರ ಊಟ ಮಾಡಬಾರದು, ಏನು ತಿನ್ನಬಾರದು. ದೇವರಿದ್ದಾರೆ ತಿನ್ನಿಸ್ತಾರೆ, ಬದುಕಿದ್ರೆ ದೇವರು ಊಟ ಮಾಡದಿದ್ರು ಬದುಕಿಸ್ತಾರೆ. ಉಸಿರು ಹೋಗುವುದಿಲ್ಲ, ಎಷ್ಟು ದಿವಸ ಮಾಡ್ತಾನ ಅವನು? ನಾಲ್ಕನೇ ದಿವಸ ಹೇಳುವುದೇ ಇಲ್ಲ, ಹಾಸಿಗೆಯಲ್ಲಿ ಮಲಗಿ ಸಾಯ್ತಾನೆ. ಮತ್ತೇನು, ಒಂದೊಮ್ಮೆ ದೇವರೇ ಮಾಡುವುದಾದ್ರೆ ದೇವರು ಪರೀಕ್ಷೆ ಮಾಡ್ತಾನೆ ಇವನನ್ನು. ಅದಲ್ಲ, ಅದಕ್ಕೆ ಬೇಕಾದಾಗಿ ಎಲ್ಲಿದೆ ಅಂತ ತ್ರಾಣ ತಪ್ಪಿದವನು ಸಹ ನಿತ್ರಾಣಗೊಂಡವನು ತಿನ್ನಲಿಕ್ಕೆ ತುತ್ತುಂಟ ಅಂತ ಪರದಾಡ್ತಾನೆ.
ಹೇಳಿ ಕೂಡ ತೆವಳಿಕೊಂಡಾದ್ರೂ ನೀರಾಶಯಕ್ಕೆ ಹೋಗಿ ಬಾಯಿ ಕೊಡ್ತಾನೆ, ನೀರಿನ ಬಸೆ ಆದರೂ ಗಂಟಲೊಳಗೆ ಹೋಗಿ ಒಮ್ಮೆ ಉಸಿರು ಬಿಡ್ತೇನೆ ಅಂತ. ಹೇಗಿಲ್ಲ ಪ್ರವತ್, ಅವನ ಪ್ರಯತ್ನಗಳು ಅದು ನಮ್ಮ ಬದುಕಿಗೆ ಬೇಕಾದ್ರೆ, ನಮ್ಮ ಊಟಕ್ಕೆ ತಿಂಡಿಗೆ ಬೇಕಾದ್ರೆ ನಾವು ಎಷ್ಟು ಪರದಾಡ್ತೇವೆ, ಅದೇ ದೇವರ ಚಿಂತನೆಗಾದರೆ ಒಂದು 5 ಹೆಜ್ಜೆ ನಡೀಲಿಕ್ಕೆ ನಮಗೆ ಕಷ್ಟ ಆಗ್ತದೆ, ಒಂದು 5 ನಿಮಿಷ ಕಾಯಲಿಕ್ಕೆ ನಮಗೆ ಕ್ಲಿಷ್ಟ ಅನಿಸ್ತದೆ, ಒಂದು ಸ್ವಲ್ಪ 2 ಅಕ್ಷರ ಜಾಸ್ತಿ ಕೇಳಿದ್ರೆ ಎಂತದ ಮಾರೆ ಒಟ್ಟರೆ ಮಾತಾಡ್ತಾರೆ ಮಾರೆ ತಲೆ ಒಬ್ಬಡಿ ಅಂತಾರೆ. ಅವನಿಗೆ ಅರ್ಥ ಆಗಿಕೊಳ್ಳುವ ಪ್ರಯತ್ನವೇ ಮಾಡುವುದಿಲ್ಲ ಅವನು. ಶ್ರವಣವೂ ಒಂದು ದೊಡ್ಡ ಸಾಧನೆ ಅಂದ ಕೃಷ್ಣ. ಮನನ ಮತ್ತೆ ಆನಂತರ ನಿಧಿಧ್ಯಾಸನ, ಅದರಿಂದ ಯತತಾಂ ಅಂದ. ಪ್ರಯತ್ನ ಪಟ್ಟವರಲ್ಲಿಯೂ ಎಷ್ಟು ಜನ ಸಿದ್ಧರು ಆಗ್ತಾರೆ, ಸಿದ್ಧಾನಾಮಪಿ ಸಿದ್ಧರಲ್ಲಿಯೂ ಎಷ್ಟು ಜನ ನನ್ನನ್ನು ತಿಳಿದಿದ್ದಾರೆ, ತಿಳಿದಿದ್ದರಲ್ಲಿಯೂ ನನ್ನನ್ನು ಸರಿಯಾಗಿ ತಿಳಿದವರು ಎಷ್ಟಿದ್ದಾರೆ ಕೇಳಿದ. ತತ್ವತಃ ಅಂದ, ತತ್ವತಃ ಅಂದ ಇದ್ದ ಹಾಗೆ. ಇವತ್ತು ದೇವರು ಗೊತ್ತಾಗಿದೆ ಹೇಗಿದ್ದಾನೆ ಕೇಳಿದರೆ, ಎಲ್ಲ ಅರ್ಧಂಬರ್ಧವೇ ಹೇಳುವುದು. ಮಹಾಭಾರತ ಗೊತ್ತಿದೆ, ರಾಮಾಯಣ ಓದಿದೆ, ಭಾಗವತ ಅರಿತಿದೆ, ಪುರಾಣಗಳು ಸಿಕ್ಕಿದೆ. ಹೇಗಿದೆ ಕೇಳಿದರೆ, ಎಲ್ಲ ನಾವು ಹೇಳಿದ ಹಾಗೆ ಇದೆ. ಮತ್ತೆ ಅಲ್ಲಿದ್ದದ್ದು ಅಲ್ಲಿದ್ದದ್ದು ಯಾರಿಗೆ ಗೊತ್ತಾಗ್ತದೆ ರೀ, ಎಂಥದೋ ಭಾಷೆ ಅಂತಾರೆ. ಅಯ್ಯ ಮತ್ತೆ ಗೊತ್ತಾದದ್ದೇ ನಿಮಗೆ, ನಾನು ಈಗ ಒಂದು ಊಹೆ ಮಾಡಿದೆ ಹಾಗೆ ಇರಬೇಕು ಅಂತ ಒಂದು ಕತೆ ಕಟ್ಟಿದ್ದೇನೆ, ಈಗ ಸಮ ಆಯಿತು ಅಂದ. ಅದು ಹೇಗೆ ಸಮ ಆಯಿತು, ಅದಕ್ಕೆ ಪ್ರಶಸ್ತಿ ಬಂದ, ಅದಕ್ಕೆ ಸಮ ಆಯಿತು. ಹಾಗಾದ್ರೆ ಇವನಂತ ಮೂರ್ಖರೇ ಓದುವವರು ಇರುವುದು ಮತ್ತೆ ಅಲ್ಲಿ ಊರಿನಲ್ಲಿಯೂ, ಯಾಕೆ ಅವರಿಗೆ ಇಷ್ಟು ಗೊತ್ತಿಲ್ಲ. ಸಮ ಆಯ್ತು ಅಲ್ಲಿಗೆ. ಹನುಮಂತ ಈಜಿಕೊಂಡು ಹೋದ ಹೇಳಿದ್ರು ನಮಗೆ ಪ್ರಶಸ್ತಿ ಕೊಡ್ತಾರೆ ಲಂಕೆಗೆ, ಅವನು ಆರಿದ್ದೇ ಅಲ್ಲ ಪಾಪ. ಸರಿ ಪ್ರಶಸ್ತಿ ಬಂತು, ಅದಕ್ಕೆ ಸಹ ಪ್ರಶಸ್ತಿ ಬಂತು. ಯಾವುದು ಕೇಳಿದ್ರು ಪ್ರಶಸ್ತಿ ಕೊಡ್ತಾರೆ. ದ್ರೌಪದಿ ಪ್ರಾರ್ಥನೆಯೇ ಮಾಡಲಿಲ್ಲ, ಅವಳು ಪ್ರಾರ್ಥನೆ ಮಾಡುದೆಂಥದ್ದು, ಅವಳು ಸುಮ್ಮನೆ ನಿಂತ್ಲು, ಮೈಯಲ್ಲಿ ವಸ್ತ್ರಗಳು ತನ್ನಷ್ಟಕ್ಕೆ ಹೆಚ್ಚಾದವು, ಅದಕ್ಕೂ ಪ್ರಶಸ್ತಿಯೇ ಬಂತು. ದೇವರು ದ್ರೌಪದಿಯಲ್ಲಿನ ಪಾತ್ರೆಯಲ್ಲಿದ್ದ ಒಂದು ಅಗುಳನ್ನು ತಿಂದ, ಅಷ್ಟೊತ್ತಿಗೆ ದುರ್ವಾಸಾದಿಗಳಿಗೆ ಹೊಟ್ಟೆ ತುಂಬಿತು, ಅದಕ್ಕೂ ಪ್ರಶಸ್ತಿ ಬಂತು. ಅಯ್ಯ ಅವಳು ತೊಳೆದಿಟ್ಟಿದ್ದಾಳೆ ಪಾತ್ರೆ ಹೇಳ್ತಾರೆ, ಅದರಲ್ಲಿ ಅಗುಳು ಇರ್ತದಂತೆ. ಹೌದು, ದ್ರೌಪದಿ ತೊಳೆದದ್ರಲ್ಲಿ ಅಗುಳು ಉಳಿದಿತ್ತು, ಹಾಗಾದ್ರೆ ನಾವು ತೊಳೆದದ್ರಲ್ಲಿ ಅಂತ ಉಳಿದ್ರೆ ಏನಕ್ಕೆ ಪಜೀತಿಯೇ ಇಲ್ಲ, ಯಾಕೆ ಕೃಷ್ಣ ಬಂದು ತಿಂದ್ರೆ ಅಕ್ಷಯ ಆಗಿ ಹೋಗ್ತದೆ. ಅದಕ್ಕಾಗಿ ಆದರೂ ನಾವು ಸರಿಯಾಗಿ ತೊಳೆಯದೆ ಇಡುದು ಒಳ್ಳೆದಿತ್ತು. ಇಲ್ಲದ ಕಥೆಯನ್ನೆಲ್ಲ ಸೇರಿಸಿಕೊಂಡ್ರು ಮಾತಾಡ್ತಾನೆ ಹೋದ್ರು, ಕತೆ ಬರಿತಾನೆ ನಿಂತರು, ಅದಕ್ಕೆಲ್ಲ ಪ್ರಶಸ್ತಿ ಬರಲಿಕ್ಕೆ ಶುರು. ಅದಕ್ಕೆ ಹಾಡುವವರು ಬೇರೆ ಇದ್ದಾರೆ, ಅದನ್ನು ಹಾಡಿದ್ದನ್ನು ಎಲ್ಲ ಕಡೆಯಲ್ಲಿ ಕೇಳಿಸುವವರಿದ್ದಾರೆ. ನಮಗೆ ಹಾಡು ಪ್ರಮಾಣ, ಕೇಳಿಸುವವರು ಪ್ರಮಾಣ. ಹಾಗಿರುವಾಗ ವ್ಯಾಸರು ಬರೆದ ಗ್ರಂಥ ಅದು ಓದುವವರೇ ಇಲ್ಲ, ಮೂಸುವವರೇ ಇಲ್ಲ. ಅದಕ್ಕೆ ಹೇಳಿದ ಪ್ರಯತ್ನ ಎಷ್ಟು ಜನ ಪಟ್ಟಿದ್ದಾರೆ, ಮೂಲ ಗ್ರಂಥದ ಶೋಧನೆಯಲ್ಲಿ ಎಷ್ಟು ಜನ ನಿಂತರು, ಮೂಲ ಗ್ರಂಥದ ಅನ್ವೇಷಣೆಯ ಜೊತೆ ಚಿಂತನೆಯಲ್ಲಿ ಎಷ್ಟು ಜನ ನಿಂತರು. ಚಿಂತಕರಲ್ಲಿಯೂ ತಾತ್ವಿಕವಾಗಿ ಇದ್ದದ್ದನ್ನು ಇದ್ದ ಹಾಗೆ ತಿಳಿಯುವುದು. ಯೋನ್ಯತಾ ಸಂತಮಾತ್ಮಾನ ಮನತೈವ ಉಪಪದ್ಯತೆ ಕಿಂತೇನು ನಗರದಂ ಪಾಪಂ ಚೋರೇಣ ಆತ್ಮಾಪಹಾರೇಣ ವ್ಯಾಸರು ಕೇಳಿದರು. ಭಾರತದಲ್ಲಿ ಇರುವುದು ಒಂದು, ಹೇಳುವುದೊಂದು, ಸಂಗತಿ ಆದದ್ದೇ ಬೇರೆ, ಅವನಿಗೆ ಅರ್ಥ ಆದದ್ದೇ ಬೇರೆ. ಹೀಗಿರುವಾಗ ಇವನಷ್ಟು ದೊಡ್ಡ ಕಳ್ಳ ಯಾರಿದ್ದಾನೆ ಕೇಳಿದು. ಯೋನ್ಯತಾ ಸಂತಂ ಆತ್ಮಾನಂ, ದೇವರು ಇರುವುದು ಹೀಗೆ, ಅನ್ಯತಾ ಪ್ರತಿಪದ್ಯತೆ ಬೇರೆ ರೀತಿಯಾಗಿ ತಿಳ್ಕೊಂಡ, ಅದನ್ನೇ ಜನರಿಗೆ ಹೇಳಿದ. ಕಿಂತೇನ ನಗೃತಂ ಪಾಪಂ, ಏನ್ ತಪ್ಪು ಮಾಡಿಲ್ಲ ಅವನೀಗ, ಚೋರೇಣ ಆತ್ಮಾಪಹಾರೇಣ, ದೇವರ ಕಥೆಯನ್ನೇ ತಿರುಚಿಬಿಟ್ಟ ಇವ, ದೇವರನ್ನೇ ಕದ್ದವ ಇವ, ಬ್ರಹ್ಮಸ್ವ ಅಪಹರಣ ಮಾಡಿದ್ದಲ್ಲ ಬ್ರಹ್ಮನನ್ನೇ ಅಪಹರಣ ಮಾಡಿದವ, ದೇವರ ಸೊತ್ತು ಕದ್ದದ್ದಲ್ಲ ದೇವರನ್ನೇ ಕದ್ದವ. ಹಾಗೆ ಯೋನ್ಯತಾ ಸಂತಮಾತ್ಮನ, ಇರುವ ಜೀವನ ಕಥೆಯೇ ಬೇರೆ. ಜೀವ ಅಂದ್ರೆ ಜೀವವೇ, ಉಪಜೀವಕ ಮಾಡುವವ, ಹೇಳುವುದು ಬೇರೆ, ನಾನು ದೇವರು ಅಂತ ಹೇಳಿಕೊಂಡು ತಿರುಗಿದ. ಅನ್ಯತಾ ಪ್ರತಿಬದ್ಧತೆ ಕಿಂತೇನ ನಗರದಂ ಪಾಪಂ, ಅವನು ತಪ್ಪು ಮಾಡಿಲ್ಲೇನು. ಚೋರೇಣ ಆತ್ಮಾಪಹಾರೇಣ, ಅವನು ದೇವರನ್ನೇ ತನ್ನಲ್ಲಿ ಹೇಳಿಕೊಂಡು ಆತ್ಮಾಪರೋಪ ಮಾಡಿ ತಪ್ಪು ಮಾಡಿದ್ದಲ್ವ. ಯಾರನ್ನು ಹೇಗಿರಬೇಕು ಹಾಗೆ ಇರಬೇಕು, ತಟ್ಟಿರಾಯನನ್ನು ತಟ್ಟಿರಾಯ ಹೇಳಬೇಕು, ಕಾವಲುಗಾರನನ್ನು ಕಾವಲುಗಾರ ಹೇಳಬೇಕು, ಒಳಕೂತ ಸ್ವಾಮಿಗಳನ್ನು ಸ್ವಾಮಿಗಳು ಹೇಳಬೇಕು, ಒಳಕೂತವರನ್ನು ಕಾವಲುಗಾರ ಹೇಳುವುದು, ತಟ್ಟಿರಾಯನನ್ನು ಸ್ವಾಮಿಗಳು ಹೇಳುವುದು, ಕಾವಲುಗಾರನನ್ನು ತಟ್ಟಿರಾಯ ಹೇಳುವುದು, ಎಂಥದ್ದು ಇದು ವಿಚಿತ್ರ. ಅವರು ಧರ್ಮ ಹಾಗೆ ಮಾಡಿರಬಹುದು, ಆದ್ರೆ ವ್ಯಕ್ತಿ ಅಲ್ಲಲ್ಲ. ಯೋನ್ಯತಾ ಸಂತಮಾತ್ಮಾನಂ, ಇರುವುದನ್ನು ಬೇರೆಯಾಗಿ ತಿಳ್ಕೊಂಡ್ರೆ ಏನ್ ತಪ್ಪಾಗಲಿಲ್ಲ. ಅದರಿಂದ ಈ ವೇತ್ತಿ ತತ್ವತಃ ಅಂದ, ಯಥಾರ್ಥವಾದ ಅರಿವು ನನ್ನದು ಬರಬೇಕು ಅಂದ. ಕೃಷ್ಣ ತನ್ನ ಅರಿವಿನಲ್ಲಿ ಇರತಕ್ಕಂತಹ ಬಹಳ ಸ್ಪಷ್ಟತೆಯನ್ನು ಇಲ್ಲಿ ಹೊರಗೆ ಹಾಕ್ತಾನೆ. ಕಶ್ಚಿನ್ ಮಾಂ ವೇತ್ತಿ ತತ್ವತಃ, ಯಾವನೋ ಒಬ್ಬ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ಸಿದ್ಧನಾಗ್ತಾನೆ. ಎಷ್ಟೋ ಜನರಿಗೆ ದೇವರು ಗೊತ್ತಿರಬೇಕು ಅಂತ ಇರ್ತದೆ ಹೊರತು ಅದು ಸರಿಯಾಗಿ ಗೊತ್ತಿರಬೇಕು ಅಂತ ಇರುವುದಿಲ್ಲ. ಎಂತಾದ್ರೂ ಆಗ್ಲಿ ಅಯ್ಯ ಅಂತ, ನಮ್ಮೂಲ ಪುರುಷರು ನಮ್ಮೂಲ ಗುರುಗಳು ನಮ್ಮ ಹಿರಿಯರು ಹೇಳಿ ಬಾಯಿ ಮುಚ್ಚುತ್ತಾನೆ. ಇದೇ ತಪ್ಪಾಗುವುದು, ನಾವು
ಪ್ರತಿಯೊಬ್ಬನಿಗೂ ಕೃಷ್ಣ ಹೇಳಿದ, ನಾವು ಅವರು ಹೇಳಿದ್ದು ಕೇಳಿದ್ದೇವೆ ಕೇಳಿದರೆ. ಇವತ್ತು ನಾನು ನೋಡ್ತಾ ಇದ್ದೇನೆ, ಹೇಳ್ತಾರೆ ಅವರು, ನಿಮಗೆ ಮೂಲ ಗುರುಗಳು ಇದ್ರು, ಅವರ ಮಠ ಇತ್ತು, ಅದು ಅಲ್ಲಿ ಗುಡ್ಡೆಯ ಮೇಲೆ ಶೃಂಗಗಿರಿಯಲ್ಲಿತ್ತು, ನೀವು ಮರೆತು ಬಿಟ್ಟಿದ್ರಿ, ಇಲ್ಲಿ ಬಂದು ನೀವೆಲ್ಲ ಪರಿವರ್ತನೆ ಆಗಿದ್ರಿ, ಆದ್ರಿಂದ ನೀವು ಅಲ್ಲಿ ಹೋಗಿ ತಪ್ಪು ಗಾಣೆ ಕಟ್ಟಿದ್ರೆ ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ. ಯಾವ ದೇವರು ಕೇಳಿದೆ ಮೆಲ್ಲಕ್ಕೆ, ಯಾವ ದೇವರು ಒಳ್ಳೇದು ಮಾಡುದು? ಅವ್ರ ದೇವರು ನಮ್ಮ ದೇವರು ಬೇರಿದ್ದಾರಾ? ಸರಿ, ಮತ್ತೆ ಕೇಳಿದೆ, ಇವರು ಮೂಲ ಪುರುಷರು ಯಾವಾಗ ಮಂಗನಾಗಿ ಗಿರಿಯಲ್ಲೇ ಹುಟ್ಟಿದ್ರ, ಅದಕ್ಕಿಂತ ಮೊದಲಿದ್ರ? ಅಯ್ಯೋ, ಸುಮಾರು ತಲ ತಲಾಂತರದಲ್ಲಿ ಬಂದ ವಂಶ ಇದು, 10-15 ತಲೆಯಿಂದ ಉಂಟು. ಹಾಗಾದ್ರೆ 10-15 ತಲೆ ಇದ್ದಾಗ ಶೃಂಗಗಿರಿ ಯಾವಾಗ ಸಿಕ್ಕಿದೆ ಇವರಿಗೆ ಗುರುಮಠ ಕೇಳಿದೆ? ಅದಕ್ಕಿಂತ ಮೊದಲು ಪಾಂಡವರು ಗುರುಮಠ ಆಗಲಿಲ್ವೋ ನಮಗೆ? ಆಗ ಕೃಷ್ಣ ಗುರು ಆಗಲಿಲ್ವೋ ನಮಗೆ? 5,000 ವರ್ಷದ ಹಿಂದೆ ಇದ್ದಾಗ ಇಲ್ಲಿ ಎಲ್ಲ ಕಡೆಯಲ್ಲಿ ವೈಷ್ಣವೇ ಇದ್ದದ್ದು ಮತ. ಭೀಮಸೇನ ಒಂದೊಂದು ಗ್ರಾಮದಲ್ಲಿ 5-5 ಜನ ಪಂಡಿತರನ್ನು ಇಟ್ಟು ಸರ್ವತ್ರ ವಿಷ್ಣು ಸಿದ್ಧಾಂತದ ಸ್ಥಾಪನೆಯಾಗುವಂತೆ ಮಾಡಿದ್ದಾನೆ. ಇಲ್ಲಿ ಎಲ್ಲಿಯೂ ಲಿಂಗದೇವರು ಇರಲೇ ಇಲ್ಲ, ಇದ್ದಿರಲೇ ಇಲ್ಲ, ಎಲ್ಲವೂ ಲಿಂಗವೇ ಆಗಿತ್ತು, ಎಲ್ಲವೂ ದೇವರದ್ದೇ ಆಗಿತ್ತು. ಎಲ್ಲ ಕಡೆಯಲ್ಲಿ ವೈಷ್ಣವ ಸ್ಥಾಪನೆ ಆಗಿತ್ತು. ಸ್ವಯಂ ದುರ್ಯೋಧನ ಉದ್ದ ನಾಮ ಹಾಕ್ತಿದ್ದ, ನಾಮದ ಲೆಕ್ಕದಲ್ಲಿ ಹೇಳುವುದಾದರೆ ಅವನು ಉಪನಿಷತ್ತನ್ನೆಲ್ಲ ಓದಿಕೊಂಡಿದ್ದ. ಮತ್ತೇನು ಹೇಳುವ, ಇನ್ನೇನು ಹೇಳಲಿಕ್ಕೆ ಬರ್ತದೆ? ಹಾಗಿರುವಾಗ ನಾವೆಂತ ಮಾತಾಡುವ? ನೀವು ಹಿಂದಕ್ಕೆ ಹೋಗ್ತೀರೋ, ಹಿಂದೆ ಇದ್ದ ಸ್ಥಾಪನೆಯೇ ಬೇರೆ. ಯಾವುದೋ ಒಂದು ಕಾಲಘಟ್ಟದಲ್ಲಿ ಯಾವುದೋ ಒಂದು ದುರಾಡಳಿತ ಬಂದಾಗ ಹೆಚ್ಚು ಕಡಿಮೆ ಆಯಿತು ಅಷ್ಟೇ ಹೊರತು, ವಾಸ್ತವ ತತ್ವ ಒಂದೇ ಇತ್ತು ಅಂದ. ತತ್ವದ ಮೇಲೆ ಪ್ರಭಾವ ಬಿದ್ದು ಹೆಚ್ಚು ಕಡಿಮೆ ಆಗಿರಬೇಕು, ಹೆಚ್ಚು ಕಡಿಮೆ ಆಗಿ ತಿಳಿದಿರಬೇಕು. ಅದಕ್ಕೆ ಕೃಷ್ಣ ಹೇಳಿದ, ಮಾಂ ವೇತಿ ತತ್ವತಃ ಅಂದ. ಜಾಡು ಬಿಡದೆ ಮೂಲ ಹಿಡಿದು ಸಹಜವಾಗಿಯೇ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವವ ಅವನು ನಿಜವಾಗಿ ಉದ್ಧಾರನಾಗ್ತಾನೆ. ಅಂತಹ ಪ್ರಯತ್ನಶೀಲತೆ ಬೇಕು. ಆದ್ರೆ ನಾವು ನಮ್ಮ ಗುರುಗಳು ಹೇಳಿದಾಗೆ ಮಾಡ್ತೇವೆ. ನೀವೇನು ಬೇಕಾದ್ರೆ ಹೇಳಿಕೊಳ್ಳಿ, ನಿಮ್ದು ಹೇಳುವ ಕೆಲಸ ನಾವು ಕೇಳುವ ಕೆಲಸ, ಮಾಡುವ ಕೆಲಸ ನಮ್ಮದು ಹಿಂದಿನಿಂದ ಇದ್ದದ್ದೇ. ಪರಂಪರಾ ಪ್ರಾಪ್ತ ಅಂದ್ರೆ ಕೃಷ್ಣ ಹೇಳಿದ ಉತ್ತರ ಇದು. ನೀನು ತಾತ್ವಿಕ ಮಾಡಲಿಲ್ಲ, ನಿಮಗೆ ವಿಮರ್ಶೆ ಮಾಡುವ ಮನಸ್ಸು ಇದೆ. ಅದಕ್ಕೆ ಕೃಷ್ಣ ಮೊದಲಿಗೆ ಎತ್ತಿಕೊಳ್ಳುವಾಗ ಮನುಷ್ಯಾಣ ಬಂದ. ನೀನು ಪ್ರಾಣಿಯೋ ಮನುಷ್ಯವೋ ಕೇಳಿದ, ಮನುಷ್ಯ. ಹಾಗಾದ್ರೆ ಯೋಚನೆ ಮಾಡುವಂತ, ಯಾವುದನ್ನು ನೀನು ಜೋತಾಡಬೇಡ. ಮುಕ್ತವಾದ ಮನಸ್ಸಿನಿಂದ ಎಲ್ಲವನ್ನೂ ಇಟ್ಟು ಎಲ್ಲರನ್ನೂ ಕರೆ. ಯಾವ ದಾರ್ಶನಿಕರನ್ನು ನೀನು ಹೊರ ಹಚ್ಚಿ ನೋಡಬಾರದು ಹೇಳುವುದಿಲ್ಲ, ಕಣ್ಮುಚ್ಚಿ ನಂಬಿಕೆ ಹೇಳುವುದಿಲ್ಲ. ನೀನು ಮನಸ್ಸು ಉಳ್ಳವ, ಗಟ್ಟಿ ಮನಸ್ಸಿನವ, ಮನನ ಮಾಡು, ಚಿಂತನೆ ಮಾಡು, ನೀನಾಗಿ ನಿಲ್ಲು. ಯಾರನ್ನ ಒಪ್ಪಬೇಡ, ಯಾವ ಗುರುವನ್ನು ಗಟ್ಟಿ ಹಾಕಬೇಡ, ಅವನ ಹಿಡಿಬೇಡ. ಅವನು ವಿಮರ್ಶೆ ಮಾಡಿದ್ದರೆ, ವಿಮರ್ಶೆಯೊಟ್ಟಿಗೆ ನೀನು ನಿಂತಿದ್ದರೆ ಗುರು ಅಂತ ಹೇಳಬೇಕಾದ್ರೆ. ಕೊನೆಗೂ ಕೃಷ್ಣ ಹೇಳಿದ್ದು ಇದೇ ನೆಲೆಯಲ್ಲಿ ನಿಂತು, ನಾನು ನಿನಗೆ ಹೇಳಿದ್ದೇನೆ, ನೀನು ಇದರ ವಿಮರ್ಶೆ ತದಶೇಷೇನ ಯಥೇಚ್ಛಸಿ ತಥಾಕುರು. ಎಷ್ಟು ಅದ್ಭುತವಾದ ಹೃದಯ ನೋಡಿ ಕೃಷ್ಣ. ನಾನು ಹೇಳಿದ್ದೇನೆ, ಹೇಳಿದ್ದೇನೆ ಅಂತ ಕಣ್ಣೆ ತಟ್ಟಿ ಕಣಮುಚ್ಚಿ ಆಯಿತು ಅಂತೇಳಿ ಗೋಣು ಅಲ್ಲಾಡಿಸಿ ಎದ್ದು ಹೋಗಬೇಡ. ನಿಂಗೆ ತಲೆ ಉಂಟಲ್ಲ, ವಿಮರ್ಶೆ ಮಾಡುವಂತ ದೇವ. ಅವನ ಸಿದ್ಧಾಂತಕ್ಕೆ ಅವನೇ ಬದ್ಧ ಕೃಷ್ಣ. ಅದನ್ನು ನೀನು ತಾತ್ವಿಕವಾಗಿ ನನ್ನನ್ನು ತಿಳ್ಕೊಳ್ಬೇಕು ಹೊರತು ಬಲಾತ್ಕಾರದಿಂದ ಅಲ್ಲ, ಯಾವುದೋ ಒಂದು ಪ್ರೀತಿ ಅತಿಶಯದಿಂದ ಅಲ್ಲ, ಒಂದು ಕುರುಡು ನಂಬಿಕೆಯಿಂದಲ್ಲ, ಸಹಜವಾದ ವಾತಾವರಣದಿಂದ ಅಲ್ಲ, ನೀನಾಗೇ ನಿನ್ನ ಪ್ರಯತ್ನದಿಂದ ಆಗಬೇಕು ಎನ್ನುವುದು ಕೃಷ್ಣನ ಇರಾದೆ. ನೀನು ಪ್ರಯತ್ನಿಸಬೇಕು, ನೀನು ಪ್ರಯತ್ನಿಸಬೇಕು. ನಿನ್ನ ಯತ್ನಕ್ಕೆ ನನ್ನ ಬೆಲೆ ಹೊರತು ಇನ್ನೊಬ್ಬರ ಯತ್ನಕ್ಕಲ್ಲ. ಅವರು ಒಳ್ಳೆ ಯೋಚನೆ ಮಾಡಿಕೊಂಡಿದ್ದಾರೆ, ಅವರು ಹೇಳಿ ಆಯಿತು, ಇನ್ನು ತೊಂದರೆ ಇಲ್ಲ, ಬೇಡ, ಅದಾಗುವುದಿಲ್ಲ. ನೀನು ಅದನ್ನು ತದ್ವಿಮರ್ಶೆ ಮಾಡಲಿಕ್ಕೆ ಬೇಕೇ ಬೇಕು ಅಂತ. ಅಂದರೆ ಕಾಲಘಟ್ಟದಲ್ಲಿ ಮಥನ ಆಗಬೇಕು ಎನ್ನುವುದು ಕೃಷ್ಣನ ಕಥೆ. ಅದನ್ನು ಹೇಳಿಕೊಂಡಂತಹ ಪ್ರಯತ್ನ ನಮ್ಮದಾಗಬೇಕು. ಆ ಪ್ರಯತ್ನವನ್ನು ಮಾಡಬೇಕು ಮತ್ತೆ ಅಂತ ಹೇಳಲಿಕ್ಕೆ ಬಂದವರು ಆಚಾರ್ಯರು. ಆ ಪ್ರಯತ್ನ ಹೇಗೆ ಮಾಡುವುದು ಅಂತ ತೋರಿಸಿಕೊಟ್ಟವರು ಆಚಾರ್ಯರು. ಎಷ್ಟೋ ಪ್ರಯತ್ನ ಪಡ್ಲಿಕ್ಕೆ, ಹಾಲಿನಲ್ಲಿ ಮೊಸರು ಇದೆ ಹೇಗೆ, ಮೊಸರಿನಲ್ಲಿ ತುಪ್ಪ ಇದೆ ಹೇಗೆ ಗೊತ್ತಿಲ್ಲ, ಅದನ್ನು ಹೇಳಿಕೊಡ್ಲಿಕ್ಕೆ ಆಚಾರ ಬಂದರು ಹೊರತು ಹಾಲಿನಲ್ಲಿ ಮೊಸರನ್ನು ತುಪ್ಪವನ್ನು ತೋರಿಸಿದ್ದಲ್ಲ ಅವರು. ನೀವೇ ಕಡೆಯಿರಿ, ಯಾಕೆ ಅವರು ಕಡೆದಿಟ್ಟ ತುಪ್ಪ ಹೇಳಿದರೆ ಅದು ವಾಸನೆ ಬರ್ತದೆ, ಅವರು ಕಡೆದಿಟ್ಟ ಮೊಸರು ಅದು ಹಾಳಾಗತ್ತೆ. ನೀವು ಇವತ್ತು ಪಡಿಬೇಕಾದ್ರೆ ನೀವು ಇವತ್ತು ಮಥನ ಮಾಡಬೇಕು, ವಿಮರ್ಶೆಗೈಬೇಕು, ಚಿಂತನೆ ಮಾಡಬೇಕು. ಆದರೆ ಚಿಂತನೆ ಮಾಡಲಿಕ್ಕೆ ಬೇಕಾದ ಸವಲತ್ತು, ಸೊತ್ತು, ಸಾಮರ್ಥ್ಯ, ವಿಶೇಷ ಎಲ್ಲ ನಾನು ತೋರಿಸಿಕೊಟ್ಟಿದ್ದೇನೆ ಅಂದರು. ಅದನ್ನು ಅವರ ಸಲಕರಣೆ, ಅದು ನಮಗೆ ಮಾರ್ಗದರ್ಶಕ, ಅದರ ನೆಲೆಯಲ್ಲಿ ನಡೆಯುವುದು ನಮ್ಮ ಪ್ರಯತ್ನ. ಅದನ್ನು ಪ್ರತಿಯೊಬ್ಬ ಪ್ರಯತ್ನಶೀಲನಾಗಬೇಕೆನ್ನುವುದು ಇದು ಎಲ್ಲ ಶಾಸ್ತ್ರದ ಒಕ್ಕರಣವಾದವನ್ನು ಕೃಷ್ಣ ಮೊದಲ ಬಾರಿಗೆ ಗಟ್ಟಿಯಾಗಿ ಎತ್ತಿಟ್ಟು, ಪ್ರಯತ್ನಶೀಲನಾಗದವ ಸಾವಿರ ಸಾವಿರ ಜನರಲ್ಲಿ ಎಷ್ಟೋ ಜನ ಸೋಮಾರಿಗಳಿದ್ದಾರೆ, ಅದು ಆಗಬೇಡ ಅಂದ. ಶ್ರೀಕೃಷ್ಣಾರ್ಪಣಮಸ್ತು.